ಕಾಂಡವನ್ನು ದಾಟಿ ಅರಣ್ಯಕಾಂಡಕ್ಕೆ ಪ್ರವೇಶಿಸಿದ್ದೇವೆ. ಅದರಲ್ಲಿ ಆರಂಭದ ಸುಮಾರು 20 ಸರ್ಗಗಳ ಚಿಂತನೆ ಈ ಹಿಂದೆ ನಡೆದಿತ್ತು. ಅದರ ಮುಂದಿನ ಸುಮಾರು 60 ಸರ್ಗಗಳ ಚಿಂತನೆ ಬಹುಶಃ ಇವತ್ತು ನಡೀಲಿಕ್ಕಿದೆ. ಅದರ ಪ್ರಾರಂಭದ 20 ಸರ್ಗಗಳು ನಾನು ಯಥಾಮತಿಯಾಗಿ ವಿಮರ್ಶಿಸಲಿಕ್ಕಿದ್ದೇನೆ. ಈಗಾಗಲೇ ರಾಮ ಸೀತಾ ಲಕ್ಷ್ಮಣರ ಜೊತೆಯಲ್ಲಿ ಕಾಡಿಗೆ ಬಂದು ಬಹುಶಃ ಸುಮಾರು 13 ವರ್ಷಗಳು ಕಳೆದಾಗಿದೆ. ಶೂರ್ಪಣಕ್ಕೆ ಬರುವಾಗ 13 ವರ್ಷಗಳನ್ನು ದಾಟಿಯಾಗಿದೆ. ಒಂದು ದೃಷ್ಟಿಯಿಂದ ವನವಾಸದ ಕೊನೆಯ ಹಂತದಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಈಗ ಕಾಡಿನಲ್ಲಿದ್ದಾರೆ. ಈ ಮಧ್ಯದಲ್ಲಿ ಪ್ರಾರಂಭದ ಕೆಲವೊಂದು ಘಟನೆಗಳನ್ನು ಬಿಟ್ಟರೆ ಮತ್ತೆ ವಿಸ್ತಾರವಾದ ಕಥೆ ಸಿಕ್ಕುವುದಿಲ್ಲ. ಏನಾಯಿತು ಮಧ್ಯದ ಸುಮಾರು 10 ವರ್ಷದ ಕಾಲಘಟ್ಟದಲ್ಲಿ ಏನೇನು ಸಂಭವಿಸುವ ಒಂದು ಹಂತದಲ್ಲಿ ಎಲ್ಲ ಸುಗಮವಾಗಿ ಅವರ ಕಾಡಿನ ಜೀವನ ನಡೀತಾ ಇತ್ತು ಅಂತ ಕಾಣುತ್ತದೆ. ಹಾಗಾಗಿ ವಾಲ್ಮೀಕಿಗಳು ಮಧ್ಯದ ಯಾವ ವಿಸ್ತಾರವಾದ ವಿಶ್ಲೇಷಣೆಯನ್ನು ಕೊಡುವುದಿಲ್ಲ. ಅಂತೂ ರಾಮ ಜನಸ್ಥಾನದಲ್ಲಿ ತುಂಬ ಸಂತೋಷವಾಗಿ ದಿನಗಳನ್ನು ಕಳೀತಾ ಇದ್ದ ಅಂತ ಅನ್ನಿಸ್ತದೆ. ಬೇರೆ ಪ್ರಕರಣಗಳನ್ನು ನೋಡಿದಾಗ ಹೇಗೆ ತಾನು ಕಾಡಿಗೆ ಹೊರಡುವ ಮುಂಚೆ ಅಪ್ಪನಿಗೆ ಹೇಳಿದ್ದು ಚಿಂತೆ ಮಾಡಬೇಡಿ, ವನೇ ರಂಸ್ಯಾ ಮಹೇ ವಯಂ ಅಂತ, ಆ ರೀತಿಯಲ್ಲಿ ತುಂಬ ಸಂತೋಷದಿಂದ ಜೀವನವನ್ನು ಕಾಡಿನಲ್ಲಿ ತಾಪಸರಾಗಿ ರಾಮ ಲಕ್ಷ್ಮಣ ಸೀತೆಯರು ಕಳೀತಾ ಇದ್ದರು. ಆಗ ಈ ಒಂದು ದೃಷ್ಟಿಯಿಂದ ಸಮಗ್ರ ಭಾರತದ ಭೌಗೋಳಿಕ ಚಿತ್ರಣವನ್ನು ನೋಡಿದರೆ ದಕ್ಷಿಣ ಭಾರತದಲ್ಲಿ ಜನವಸತಿ ಇರಲಿಲ್ಲ. ಆಗ ಇದು ದಂಡಕಾರಣ್ಯ ಆಗಿತ್ತು. ಇವತ್ತು ಕೂಡ ಅದೇ ನಾವು ಸಂಕಲ್ಪದಲ್ಲಿ ಹೇಳುವುದಾದ್ರೆ ದಂಡಕಾರಣ್ಯ ಅಂತ, ಈ ಎಲ್ಲ ಭಾಗಗಳು ಕೂಡ ದಂಡಕಾರಣ್ಯ ಆಗಿತ್ತು. ಜನಸ್ಥಾನ ಅಂತ ಕರೀತಾ ಇದ್ರು ಇದಕ್ಕೆ. ಉತ್ತರ ಭಾಗದಲ್ಲಿ ಜನವಸತಿ ಬಹುಶಃ ಆಗಲೇ ಪ್ರಾರಂಭ ಆಗಿತ್ತು ಅಂತ ಕಾಣುತ್ತದೆ. ಈ ಜನವಸತಿ ಇಲ್ಲದ ಪ್ರದೇಶವನ್ನು ಲಂಕೆಯಲ್ಲಿದ್ದ ರಾವಣ ತನ್ನ ಸುಪರ್ದಿಗೆ ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಬೇರೆ ಬೇರೆ ತನ್ನ ಪಡೆಯನ್ನು ತುಕಡಿಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದ. ಅದರ ಫಲವಾಗಿ ಶೂರ್ಪಣಕೇದ್ದು ಕರ ದೂಷಣ ತ್ರಿಶಿರ ದುರ್ಜಯ ಇತ್ಯಾದಿ ದೊಡ್ಡ ಒಂದು ರಾಕ್ಷಸರ ಸಮೂಹ ರಾವಣನಿಂದ ಪ್ರೇರಿಸಲ್ಪಟ್ಟವರಾಗಿ ರಾವಣನ ಅಣತಿಯ ಮೇರೆಗೆ ಇಲ್ಲಿದ್ದು ಇಲ್ಲಿಯ ಋಷಿಮುನಿಗಳಿಗೆ ಆಗುಹೋಗುಗಳಿಗೆಲ್ಲ ತೊಂದರೆಗಳನ್ನು ಯಥಾಶಕ್ತಿಯಾಗಿ ಕೊಡ್ತಾ ಕಾಲವನ್ನು ದೂಡ್ತಾ ಇದ್ರು. ಅಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಇದು ಭಾರತದ ಭೌಗೋಳಿಕವಾದಂತಹ ಹಿನ್ನೆಲೆ. ಈ ಶೂರ್ಪಣಕೆ ವಾಸ್ತವಿಕವಾಗಿ ರಾವಣನ ಸಹೋದರಿ, ತಂಗಿ. ಒಂದು ಬಾರಿ ಯುದ್ಧದ ಅಮಲಿನಲ್ಲಿ ರಾವಣನಿಗೆ ತಂಗಿಯ ಗಂಡ ಯಾರು, ಶತ್ರು ಯಾರು ಅಂತ ಗೊತ್ತಾಗದೆ ಶೂರ್ಪಣಕಿಯ ಗಂಡನನ್ನೇ ರಾವಣ ಕೊಂದಿದ್ದ. ತಂಗಿ ದುಃಖದಿಂದ ಅಳತಾ ಅಣ್ಣನ ಹತ್ರ ಬಂದು, ನಾನು ತುಂಬ ಪ್ರೀತಿಸ್ತಾ ಇರುವಂತಹ ಗಂಡನನ್ನು ಸಂಹಾರ ಮಾಡಿದಿಂದ ಗೋಳು ಅಂತ ಅತ್ತಾಗ, ಇನ್ನು ದುಃಖಿಸಬೇಡ, ಆದದ್ದು ಆಗಿ ಹೋಯಿತು, ಮುಂದೆ ನಿನಗೆ ನೋಡಿಕೊಳ್ಳಿಕ್ಕೋಸ್ಕರವಾಗಿ ಒಂದು ಆಳ್ವಿಕೆಗೋಸ್ಕರ ಒಂದು ಜಾಗವನ್ನು ಕೊಡ್ತೇನೆ ಅಂತ ಈ ಭಾಗದ ಆಧಿಪತ್ಯದ ಒಂದು ಅವಕಾಶವನ್ನು ಶೂರ್ಪಣಕಿಗೆ ಕೊಡ್ತಾನೆ. ಅವಳ ಅಂಡರಲ್ಲಿ ಕರ ಇತ್ಯಾದಿ ಒಂದಷ್ಟು ರಾಕ್ಷಸರನ್ನು ಕೂಡ ಕರ ರಾವಣನ ಚಿಕ್ಕಮ್ಮನ ಮಗ
ರಾವಣನ ತಾಯಿಯ ತಂಗಿಯ ಮಗ ಖರ. ಹೀಗೆ ಅವರನ್ನು ಕೂಡ ಇವಳ ಸಹಾಯಕ್ಕೆ ಬಿಟ್ಟು ಒಂದು 14,000 ರಾಕ್ಷಸರನ್ನೆಲ್ಲ ಕೊಟ್ಟು ಇಲ್ಲಿ ಸ್ವಚ್ಛಂದವಾಗಿ ವಿಹಾರ ಮಾಡಲಿಕ್ಕೆ ಶೂರ್ಪಣಖಿಯನ್ನು ಬಿಟ್ಟಿದ್ದ. ಅವಳು ತನ್ನ ಈ ಪರಿವಾರದ ಜೊತೆಗೆಲ್ಲ ಕೂಡಿಕೊಂಡು ಇಲ್ಲಿ ತನ್ನ ಕಾರ್ಯಭಾರವನ್ನು ನಡೆಸ್ತಾ ಇದ್ಲು. ಕಾಲಕಾಲಕ್ಕೆ ಇಲ್ಲಿಯ ವಿಷಯಗಳೆಲ್ಲ ರಾವಣನಿಗೆ ಒಪ್ಪಿಸ್ತಾ ಇದ್ಲು ಅನ್ನುವಂಥದ್ದು ಒಂದು ಇದಿಷ್ಟು ಹಿನ್ನೆಲೆಗಳು ಇದರಲ್ಲಿ ಕಾಣುವಂಥದ್ದು. ಇನ್ನು ಮುಂದೆ ರಾಮಾಯಣ ಹೇಗೆ ಮಂಥರೆಯಿಂದಾಗಿ ಒಂದು ತಿರುವನ್ನು ಪಡೆದುಕೊಂಡಿತ್ತು, ಅದೇ ರೀತಿಯಲ್ಲಿ ಶೂರ್ಪಣಖೆಯಿಂದಾಗಿ ಇನ್ನೊಂದು ತಿರುವನ್ನು ರಾಮಾಯಣ ಮುಂದೆ ಪಡ್ಕೊಳ್ಳುತ್ತದೆ. ಈ ಭಾಗದಲ್ಲಿ ಒಂದು ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯರು ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು, ಈ ಶೂರ್ಪಣಖೆ ಯಾಕೋ ಮನಸ್ಸಿಗೆ ಒಪ್ಪಿಗೆ ಆಗುವುದಿಲ್ಲ, ಹಾಗಾಗಿ ಹೀಗೊಂದು ಚಿಂತನೆ ಉಂಟು ಅನ್ನುವ ಕಾರಣದಿಂದ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶೂರ್ಪಣಖೆಗೆ ತನ್ನ ಗಂಡನ ಮೇಲೆ ತುಂಬ ಪ್ರೀತಿ, ಅಂತಹ ತನ್ನ ಗಂಡನನ್ನು ಕೊಂದವ ತನ್ನ ಅಣ್ಣ, ಅವನಿಗೆ ಬುದ್ಧಿ ಕಲಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಎಲ್ಲ ವ್ಯಾಪಾರಗಳನ್ನು ಶೂರ್ಪಣಖೆ ಮಾಡಿದ್ಲು ಅನ್ನುವಂತಹ ಒಂದು ಚಿಂತನೆಯನ್ನು ನಾರಾಯಣಾಚಾರ್ಯರು ಹೇಳಿದ್ರು, ಬರೆದು ಇಟ್ಟಿದ್ರು. ಅದು ಎಷ್ಟು ವಾಸ್ತವಕ್ಕೆ ಸನಿಹದ್ದು ಅಂತ ಅರ್ಥ ಆಗುವುದಿಲ್ಲ. ಈ ಮಹಾಭಾರತದಲ್ಲೂ ಹಾಗೊಂದು ಕತೆ ಉಂಟು, ಶಕುನಿ ಏನೋ ಒಂದು ಕಾರಣದಿಂದಾಗಿ ಕೌರವರ ಮೇಲೆ ದ್ವೇಷವನ್ನು ಸಾಧಿಸಲಿಕ್ಕೋಸ್ಕರವಾಗಿ ಹಾಗೆಲ್ಲ ಮಾಡಿದ ಅಂತ. ಅಂತೂ ಹೀಗೊಂದು ಚಿಂತನೆ ಉಂಟು ಅಂತ ಬಿಟ್ಟರೆ ಅದಕ್ಕೆ ಯಾವುದೇ ಕಾರಣಗಳು ರಾಮಾಯಣದಲ್ಲಿ ಇಷ್ಟರವರೆಗಿನ ಅಧ್ಯಯನದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಅಂತೂ ಶೂರ್ಪಣಖೆ ರಾಮ ಲಕ್ಷ್ಮಣರ ಬಳಿಗೆ ಬಂದು ವಿವಾಹಕ್ಕೆ ಪ್ರಾರ್ಥಿಸಿ ಆಗದಾಗ ಲಕ್ಷ್ಮಣನಿಂದ ಪೆಟ್ಟು ತಿಂದು ಕಿವಿಯನ್ನು ಮೂಗನ್ನು ಲಕ್ಷ್ಮಣನ ಕೈಯಿಂದ ಕೊಯಿಸಿಕೊಂಡು ತಾನು ನೇರವಾಗಿ ಖರನ ಬಳಿಗೆ ಬರ್ತಾಳೆ. ಖರನ ಬಳಿಗೆ ಬಂದರೆ ಎಲ್ಲ ಮುಖ ಎಲ್ಲ ರಕ್ತ ಆಗಿ ಹೋಗಿ, ನನ್ನ ಅವಸ್ಥೆ ನೋಡು, ನಿನ್ನ ತಂಗಿಯಾಗಿ ನಿನ್ನಂತಹ ಪರಾಕ್ರಮಶಾಲಿಯ ಜೊತೆಗಿರುವ ನನಗೇ ಇಂತಹ ದುರ್ಗತಿ ಬಂದರೆ ಇನ್ನು ಮುಂದೆ ನಿಮ್ಮ ಪರಿಸ್ಥಿತಿ ಎಲ್ಲ ಏನಾದೀತು ಯೋಚನೆ ಮಾಡುವಂತ ಕರನನ್ನು ರಾಮನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಪ್ರಚೋದಿಸ್ತಾಳೆ. ಅಸ್ಮೀದಾನಿ ಮಹಂ ಪ್ರಾಪ್ತ ಹತಶ್ರವಣ ನಾಸಿಕ, ನನ್ನ ಕಿವಿ ಮೂಗು ಎರಡೂ ಕೂಡ ಹೋಗಿದ್ದು, ಶೋಡಿತೌಘ ಪರಿಕ್ಲಿನ್ನ ತ್ವಯಾಚ ಪರಿಸಾಂತ್ವಿತ, ನಾನು ಎಲ್ಲ ರಾಮ ರಕ್ತ ನನ್ನ ಶರೀರದಲ್ಲಿ ಆಗಿ ಹೋಗಿದೆ, ನನ್ನ ಸ್ಥಿತಿ ನೋಡಿದರೆ ಬೇಡ, ಇಂತಹ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡುವಂಥದ್ದು ನಿನಗೂ ಕೂಡ ಸಂತೋಷ ಆಗ್ತದೆ, ನಿನ್ನ ತಂಗಿಯಾದವಳು ಇಷ್ಟು ಕಷ್ಟಪಡ್ತಾ ಇದ್ದಾಳೆ, ಇಂತಹ ವೇದನೆಯನ್ನು ಅನುಭವಿಸ್ತಾ ಇದ್ದಾಳೆ, ನನ್ನನ್ನು ಎಂಥ ಸಮಾಧಾನ ಮಾಡಿದ್ರೂ ಕೂಡ ನನಗೆ ಸಮಾಧಾನ ಆಗ್ತಾ ಇಲ್ಲ, ಖರ ನನ್ನ ಮನಸ್ಸು ತುಂಬ ದುಃಖದಿಂದ ರೋಷದಿಂದ ಸಿಟ್ಟಿನಿಂದ ಕುದಿತಾ ಉಂಟು, ಆದಂತಹ ಅಪಮಾನಕ್ಕೆ ಪ್ರತೀಕಾರವನ್ನು ತಗೊಳ್ಳೇಬೇಕು, ಆದರೆ ನನಗೆ ನೇರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನನಗೋಸ್ಕರ ನೀನು ಏನಾದರೂ ಮಾಡ್ತಿ ಅಂತಾದರೆ ಈಗ ಮಾಡು ಅಂತ ಹೇಳ್ತಾಳೆ. ಅಲ್ಲ, ಮಾಡ್ಲಿಕ್ಕೆ ನಿನ್ನ ಮನಸ್ಸಿಲ್ಲ, ನೀನು ಮಾಡುವುದಿಲ್ಲ ಅಂತಾದರೆ ಹೇಳಿಬಿಡು, ನಾನು ನಿನ್ನ ಮುಂದೆಯೇ ನನ್ನ ಪ್ರಾಣವನ್ನು ಬಿಡ್ತೇನೆ, ಒಂದೇ ಡೂ ಆರ್ ಡೈ, ನೀನು ಕೆಲಸ ಮಾಡ್ತಿ ಸರಿ ನಾನು ಬದುಕಿ ಬಿಡ್ತೇನೆ, ನೀನು ಕೆಲಸ ಮಾಡುವುದಿಲ್ಲ ನಾನು ಬದುಕಿ ಬಿಡುವುದಿಲ್ಲ, ಇಲ್ಲಿಯೇ ನನ್ನ ಪ್ರಾಣವನ್ನು ಬಿಟ್ಟು ನಾನು ಹೋಗ್ತೇನೆ, ನಿರಪತ್ರಪ ಅಂತಾಳೆ. ನಾನು ನಾಚಿಕೆ ಇಟ್ಟಿದ್ದೇನೆ, ನಮ್ಮಲ್ಲಿ ಮರ್ಯಾದೆ ಕೆಡ ಹೇಳ್ತಾರಲ್ಲ ಹಾಗೆ, ಒಬ್ಬ ಸಣ್ಣ ಹುಡುಗನ ಕೈಯಿಂದ ನನ್ನ ಮಾನಕ್ಕೆ ನನ್ನ ಅಭಿಮಾನಕ್ಕೆ ಪೆಟ್ಟಾಗಿದೆ, ಹಾಗಾಗಿ ನಾಚಿಕೆಗೆಟ್ಟು ಬಂದಿದ್ದೇನೆ, ನೀನು ನನಗೆ ಬೇಕಾದ ಸಹಾಯವನ್ನು ಮಾಡದೆ ಹೋದರೆ ನಾನು ಇಲ್ಲಿಯೇ ಪ್ರಾಣ ಬಿಡುವುದು ಅಂತ ತೀರ್ಮಾನ ಮಾಡಿ ಬಂದಿದ್ದೇನೆ, ನಿನ್ನ ವಿಷಯ ಅಭಿಪ್ರಾಯವನ್ನು ಹೇಳು ಅಂತಾಳೆ. ಮೊದಲೇ ರಾಕ್ಷಸ ತಂಗಿ ಬಂದಿದ್ದಾಳೆ, ಅವಳ ದುರವಸ್ಥೆ ನೋಡಿದರೆ ಎಂಥವರಿಗೂ ಕೂಡ ಕರುಣಾಜನಕವಾಗಿ ಕಾಣ್ತಾನು. ಕರನ ಅಮಲು ಪಿತ್ತ ಮತ್ತಷ್ಟು ಕೆದರ್ತದೆ, ಹೇಳ್ತಾನೆ ತಂಗಿಗೆ, ನೀನೇನು ಚಿಂತೆ ಮಾಡಬೇಡ, ಈ ಯಾವ ರಾಮ ಇದ್ದಾನೆ ಸದ್ಯದಲ್ಲಿ, ಹೇಳ್ತಾನೆ ಆ ರಾಕ್ಷಸರ ಮಾತು ನೋಡಿ ಎಷ್ಟು ಚಂದ ಅಂತ, ರಾಮಸ್ಯ ರುಧಿರಂ ರಕ್ತಂ ಉಷ್ಣಂ ಪಾಸ್ಯಸಿ ರಾಕ್ಷಸಿ. ಯೋಚನೆ ಮಾಡಬೇಡ, ರಾಮನ ಶರೀರದಿಂದ ಬಂದ ಬಿಸಿ ಬಿಸಿಯಾದ ನೊರನೊರೆಯಾದಂತಹ ರಕ್ತವನ್ನು ಬೇಗದಲ್ಲಿ ನೀನು ಕುಡಿಲಿಕ್ಕಿದ್ದೀಂತ. ರಾಮಸ್ಯ ರುಧಿರಂ ರಕ್ತಂ ಎರಡು ಶಬ್ದ ಆಗ್ತದೆ, ರುಧಿರ ಮತ್ತೆ ರಕ್ತ ಸಮಾನಾರ್ಥಕ ಶಬ್ದಗಳು ವಾಸ್ತವಿಕವಾಗಿ, ಆದರೆ ಹಾಗಲ್ಲ, ಕೆಂಪಾದ ರಕ್ತ ಅಂತ
ರುದಿರಾಮ್ ರಕ್ತ, ರಾಮನ ಕೆಂಪಾದ ಬಿಸಿ ಬಿಸಿಯಾದ ರಕ್ತವನ್ನು ಸದ್ಯಕ್ಕೆ ನೀನು ಕುಡಿಲಿಕ್ಕಿದ್ದಿ, ಅಂತಹ ವ್ಯವಸ್ಥೆಯನ್ನು ನಾನು ನಿಮಗೆ ಮಾಡಿಕೊಡುತ್ತೇನೆ, ಚಿಂತೆ ಮಾಡಬೇಡ, ಧೈರ್ಯದಲ್ಲಿ ಇರು ಅಂತ ಹೇಳ್ತಾನೆ. ಧೈರ್ಯದಲ್ಲಿ ಇರು ಅಂತ ಹೇಳಿ ತಾನು ಹೊರಡಬೇಕು, ಯುದ್ಧಕ್ಕೆ ಹೊರಡಬೇಕು, ತನ್ನ ದೊಡ್ಡ ರಥವನ್ನು ಸಿದ್ಧ ಮಾಡ್ತಾನೆ. ಎಂಥ ರಥ ಅವನ ಕಾಲದಲ್ಲಿದ್ದು, ತಂಬೇರು ಶಿಖರಾಕಾರಂ ತಪ್ತಕಾಂಚನ ಭೂಷಣಂ ಹೇಮಚಕ್ರಂ ಅಸಂಬಾಧಂ ವೈಡೂರ್ಯ ಮಯಕೂಬರು, ದೊಡ್ಡ ರಥ ಅಂತ. ವಾಸ್ತವಿಕವಾಗಿ ನಾವು ಈ ಮಹಾಭಾರತ ಯುದ್ಧದಲ್ಲಿ ನೋಡುವಂತಹ ರಥಗಳು, ಅದು ನಮ್ಮ ಈ ಎತ್ತಿನ ಗಾಡಿಯ ಹಾಗೆ ಇರುವಂಥದ್ದು. ಮಹಾಭಾರತ ರಾಮಾಯಣ ಕಾಲದಲ್ಲಿದ್ದ ರಥಗಳು ಅಷ್ಟು ಸಣ್ಣದಲ್ಲ, ದೊಡ್ಡ ರಥಗಳಿದ್ದದ್ದು. ಈಗ ಸಣ್ಣ ಕಾಣುತ್ತದೆ ನಮಗೆ, ಅಲ್ಲಿ ಒಬ್ಬ ನಿಲ್ತಾನೆ ಮಾತ್ರ, ಅವನಿಗೆ ಮಾತ್ರ ಜಾಗ ಇರುವಂಥದ್ದು. ನಮ್ಮ ಕಲ್ಪನೆಯಲ್ಲಿ ರಥ ಅಂತ ಹೇಳಿದರೆ ಅಷ್ಟೇ ಕೂತಿದೆ. ಹೇಮಚಕ್ರಂ ಅಸಂಬಾಧಂ, ಸಂಬಾಧ ಅಂತ ಹೇಳಿದರೆ ಇಕ್ಕಟ್ಟು, ಅಸಂಬಾಧ ಅಂತ ಹೇಳಿದರೆ ವಿಸ್ತಾರವಾಗಿರುವಂಥದ್ದು. ಇಕ್ಕಟ್ಟಿನ ರಥಗಳೆಲ್ಲ ಹಿಂದಿನ ಕಾಲದಲ್ಲಿದ್ದವು, ವಿಸ್ತಾರವಾಗಿ ಕೂತು ಬೇಕಾದಷ್ಟು ಬಿಲ್ಲು ಆಯುಧ ಬಾಣಗಳನ್ನು ಶೇಖರಣೆ ಮಾಡಿಕೊಂಡು ನಿರಂತರವಾಗಿ ಗಂಟೆಗಟ್ಟಲೆ ಯುದ್ಧ ಮಾಡಲಿಕ್ಕೆ ಬೇಕಾದಷ್ಟು ಸಾಮಗ್ರಿಗಳನ್ನು ಹೊತ್ತಂತಹ ರಥ. ಒಬ್ರಿ ಹಾ ಟ್ಯಾಂಕರ್ ರೀತಿಯಲ್ಲಿ ಅಷ್ಟು ಸಲಕರಣೆಗಳನ್ನು ಹೊತ್ತಂತಹ ರಥ ಅಂಥದ್ದು ಕರನ ಕೈಯಲ್ಲಿದ್ದದ್ದು. ಹೇಮಚಕ್ರಂ ಅಸಂಬಾಧಂ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ವೈಡೂರ್ಯ ಮಯಕೂಬರಂ, ಒಳ್ಳೆ ಒಳ್ಳೆ ಅಲಂಕಾರ ಮಾಡಿ, ಹೇಗೆ ತಿರುಗಾಡಲಿಕ್ಕೆ ನಮ್ಮ ಗಾಡಿಯಲ್ಲಿ ಬೇರೆ ಬೇರೆ ವೆರೈಟಿ ಇರ್ತದೆ, ದೊಡ್ಡ ದೊಡ್ಡ ರಾಜರ ರಥಗಳು, ಅವರ ಆಯುಧಗಳು, ಅವರ ಭೂಷಣಗಳೆಲ್ಲ ಅವರ ಯೋಗ್ಯತೆಗೆ ಅವರ ಸಾಮರ್ಥ್ಯಕ್ಕೆ ಸರಿಯಾಗಿತ್ತು. ಅಂತಹ ಒಂದು ಸುಂದರವಾದಂತಹ ದೊಡ್ಡ ರಥವನ್ನು ಏರಿ ಕರ ತನ್ನ ಒಂದು ದೊಡ್ಡ ಪರಿವಾರದ ಜೊತೆಯಲ್ಲಿ ರಾಮಲಕ್ಷ್ಮಣ ಸೀತೆಯರ ವಿರುದ್ಧ ಯುದ್ಧಕ್ಕೋಸ್ಕರ ಶಿಶೂರ್ಪಣಕ್ಕೆ ಹೇಳಿದ್ಲು ಅಂತ ಹೊರಟು ನಿಲ್ತಾನೆ. ಹೊರಟು ನಿಂತರೆ ದಾರಿಯಲ್ಲಿ ಹೋಗ್ತಾ ದೊಡ್ಡ ರಸ್ತೆ, ವಿಶಾಲವಾದ ರಸ್ತೆ ಅಂತೆ, ಅಪಶಕುನಗಳು ಶುರುವಾಗ್ತವೆ ಶಕುನ ಕರನಿಗೆ. ಆ ಕಾಲದಲ್ಲಿ ಈ ಶಕುನಗಳಿಗೆ ತುಂಬ ಮಹತ್ವ ಕೊಟ್ಟಿದ್ರು. ಅಪಶಕುನಗಳು ಶುರುವಾಗ್ತವೆ ದಾರಿಯಲ್ಲಿ ಹೋಗ್ತಾ ಇದ್ದ ಹಾಗೆ. ವಿಸ್ತಾರವಾದ ಸಮೇ ಪುಷ್ಪಚಿತೆ ರಾಜೇ, ಸಮೇ ಪುಷ್ಪಚಿತೆ ದೇಶೆ ರಾಜಮಾರ್ಗೆ ಎದುರುಚ್ಛಯ ನಿಪೇತು ತುರಗಾಸ್ತಸ್ಯ ರಥಯುಕ್ತಾಹ ಮಹಾಜವಾಹ. ಅವನ ರಥಕ್ಕೆ ಕಟ್ಟಿದಂತಹ ನಿಪೇತು ತುರಗಾಹ ಕುದುರೆಗಳು ಒಳ್ಳೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇರುವಾಗಲೇ ಬಿದ್ದು ಬಿಟ್ಟಿದ್ದಾರೆ, ಕಾಲು ಜಾರಿ ಬಿದ್ದು ಬಿಟ್ಟು. ಇದು ದೊಡ್ಡ ಅಪಶಕುನ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ರಾಮನಿಗೂ ಮುಂದೆ ಶಕುನ ಆಗ್ತದೆ, ಅದೆಲ್ಲ ಶುಭ ಶಕುನಗಳು, ಬಲ ಬಾಹು ಸ್ಫರಣೆ ಆಗ್ತದೆ, ಇಂತಹ ಶಕುನಗಳೆಲ್ಲ ಆಗ್ತದೆ. ನಾನೊಬ್ಬ ಜ್ಯೋತಿಷ್ಯದ ಅಭ್ಯಾಸಿಯಾಗಿಯೂ ಕೂಡ ಶಕುನಗಳನ್ನು ತುಂಬ ಗಮನಿಸಿದ್ದೇನೆ. ತುಂಬ ಕುತೂಹಲ, ನಾವು ಮಾಡುವ ಎಷ್ಟೋ ಕೆಲಸದಲ್ಲಿ ಪ್ರಕೃತಿ ನಮ್ಮ ಜೊತೆಗೆ ಸಂವಾದಿಸ್ತದೆ, ನಮಗೆ ಸಹಕಾರ ಕೊಡುತ್ತದೆ ಅನ್ನುವಂಥದ್ದು ಶಕುನದ ಅರ್ಥ. ನಮಗೆ ಹೇಳಬೇಕು ಅಂತ ಪ್ರಕೃತಿಗೆ ಇರ್ತದೆ, ಅದನ್ನು ಹೇಗೆ ತಿಳಿಸ್ತದೆ ಅಂತ ಕೇಳಿದರೆ ಶಕುನದ ಮೂಲಕವಾಗಿ. ಅನೇಕ ಕಡೆಗಳಲ್ಲಿ ನೋಡಿದ್ದೇನೆ, ಆಶ್ಚರ್ಯ ಅನ್ನುವಂತಹ ಶಕುನಗಳು ಪ್ರಕೃತಿ ನಮಗೆ ಕೊಟ್ಟದ್ದುಂಟು. ಒಂದು ಬಾರಿ ಕಲಿತಾ ಇದ್ದಾಗ ಒಂದು ಪ್ರಶ್ನೆ, ಒಂದು ದೇವಾಲಯದ ಪ್ರಶ್ನೆ, ಪ್ರಧಾನ ದೇವರ ಎಲ್ಲ ಚಿಂತನೆಗಳು ನಡೆದು ಉಪದೇವರ ಚಿಂತನೆ ನಡೀತಾ ಇತ್ತು. ಉಪದೇವರಾಗಿ ಗಣಪತಿ ಇತ್ತು. ಉಪದೇವರ ಬಿಂಬದಲ್ಲಿ ದೋಷ ಉಂಟು ಅಂತ ದೈವಜ್ಞರು ಹೇಳಿದರು. ಅಲ್ಲಿ ಕೇರಳದಲ್ಲಿ ತಂತ್ರಿಗಳೆಲ್ಲ ಬಂದಿದ್ದು. ಈ ದೇವಸ್ಥಾನಕ್ಕೆ ತಂತ್ರಿಗಳು ಬರುವಾಗ ಹೊಸ ಬಟ್ಟೆ ಉಟ್ಕೊಂಡು ಬರ್ತಾರೆ, ಇಂತಹ ಕೋಡಿ ಕೋಡಿ ಅಂತ ಕರೀತಾರೆ. ಅದು ಸಾಮಾನ್ಯವಾಗಿ ಇಂಥ ನೂಲನ್ನು ಹೊರಗೆ ಬಿಡ್ತದೆ. ಹೀಗೆ ತಂತ್ರಿಗಳು ಹತ್ರದಲ್ಲಿ ಕೂತು ಇಂಥ ಒಂದು ನೂಲ್ ಬಂದಿತ್ತು, ಅದನ್ನು ಹೀಗೆ ಕೈಯಲ್ಲಿ ತಿರುಗಿಸ್ತಾ ತಿರುಗಿಸ್ತಾ, ನೀವು ಗಣಪತಿಯ ಬಿಂಬದಲ್ಲಿ ದೋಷ ಉಂಟು ಅಂತ ಹೇಳಿದರೆ ಅದು ಏನು ದೋಷ ಅಂತ ಹೇಳಿ ಮುಂದೆ ಹೋಗಿ ಅಂತ ಪೂರ್ವಪಕ್ಷವನ್ನು ಮಾಡಿದರು. ಪ್ರಶ್ನೆ ಸುಲಭ, ಉತ್ತರ ಕೊಡಲಿಕ್ಕೆ ಕಷ್ಟ ಉಂಟು. ಹಾಗೆ ಆದರೆ ಕಾಣೆಗಳು ಅದರ ಲಕ್ಷಣಗಳನ್ನೆಲ್ಲ ಹೀಗೆ ಮಾಡ್ತಾ ಇರುವ ಹೊತ್ತಿಗೆ, ಚರ್ಚೆ ಮಾಡ್ತಾ ಇರುವ ಹೊತ್ತಿಗೆ, ಅವರು ತಂತ್ರಿಗಳು ಏನಾಯಿತು, ಅವರ ಕೈಯಲ್ಲಿದ್ದಂತಹ ಈ ನೂಲನ್ನು ಹೀಗೆ ಸುರುಳಿ ಸುರುಳಿ ಸುತ್ತಿ ಹೀಗೆ ಸುಮ್ಮನೆ ಬಿಟ್ಟರು, ಯಾದೃಚ್ಛಿಕವಾಗಿ ಬಿಟ್ಟರು. ಅದು ಗಾಳಿಗೆ ಸುತ್ತುತ್ತಾ 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 ನೇರವಾಗಿ ಪ್ರಶ್ನೆಯ ಹಲಗೆಯ ಮೇಲೆ ಬಂದು ನಿಂತಿತ್ತು. ದೈವಜ್ಞರು ತಕ್ಷಣ ಹೇಳಿದರು, ಯಜ್ಞೋಪವೀತ ಇಲ್ಲ ಅಂತ. ಅದು ವಿಷಯ, ಯಜ್ಞೋಪವೀತ ಇಲ್ಲ ಬಿಂಬದಲ್ಲಿ, ಅದು ವಿಷಯ. ಇದು ಅದು ಪ್ರಕೃತಿ ಹೇಳುವಂತಹ ಉತ್ತರ, ನಮ್ಮ ಕಲ್ಪನೆಗೆ ಅತೀತವಾದದ್ದು. ನನ್ನ ಸ್ವಂತ ಇದು ಬೇರೆ ನೋಡಿದ್ದು, ನನ್ನ ಜೀವನದಲ್ಲೂ ಅನುಭವ ಬಂದಿದೆ. ಒಂದೆಲ್ಲ ಸಣ್ಣ ಅನುಭವ, ಹಾಗೆ ದೊಡ್ಡ ಅನುಭವಗಳಿಲ್ಲ. ಪ್ರಶ್ನೆಯೆಲ್ಲ ಮುಗಿಸಿ ಸುಮಾರು ಏಳುವರೆ ಅಷ್ಟು ಹೊತ್ತಿಗೆ ಒಬ್ಬರು ಫೋನ್ ಮಾಡಿದ್ದು. ಒಬ್ಬ ಅನಾರೋಗ್ಯ ಸ್ಥಿತಿಯಲ್ಲಿದ್ದಾನೆ, ಆಪರೇಷನ್ ಮಾಡಬೇಕಾ ಬೇಡವಾ ಅಂತ ಗೊತ್ತಾಗ್ತಾ ಇಲ್ಲ, ದೊಡ್ಡ ಮೊತ್ತದ ಹಣ ಬೇಕು.
ಮಾಡಿದ್ರೂ ಸರಿಯಾಗ್ತಾನೆ ಇಲ್ವ ಅಂತ ಗ್ಯಾರಂಟಿ ಇಲ್ಲ. ಏನು ಮಾಡಬೇಕು ಅಂತ ಹೇಳಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಭಾರಿ ಕಷ್ಟ. ಹೀಗೆ ಎಂತ ಹೇಳೋದು ದೇವರೇ ಅಂತ ಯೋಚನೆ ಮಾಡ್ತಾ ಇರುವಾಗ ಸುಮಾರು 7 ಗಂಟೆ ಆಗಿದೆ. ಒಂದು ಸಣ್ಣ ಹುಳ ನೆಲಕ್ಕೆ ಬಿತ್ತು, ಕೂಡಲೇ ಒಂದು ಹಲ್ಲಿ ಬಂದು ತಿಂದು ಹೋಯ್ತು. ಒಂದು 10 ಸೆಕೆಂಡಿನಲ್ಲಿ ನಡೆದಂತಹ ಘಟನೆ, ತಿಂದು ಹೋಯ್ತು. ಅದು 1/2 ಗಂಟೆ ಬಿಟ್ಟು ಫೋನ್ ಮಾಡುವಾಗ ಹೇಳಿದೆ ಲಕ್ಷಣಗಳು ಒಳ್ಳೆಯದಿಲ್ಲ, ಬದುಕುವ ಸಾಧ್ಯತೆ ಇಲ್ಲ ಅಂತ. 2 ಗಂಟೆಯಲ್ಲಿ ಫೋನ್ ಬಂತು, ತೀರಿ ಹೋದ ಅಂತ. ಹೀಗೆ ಪ್ರಕೃತಿಗೆ ನಮಗೆ ಏನೋ ಹೇಳಬೇಕು ಅಂತ ಇರ್ತದೆ. ಶಕುನ ಫಲಾನಾಮಪಿ ಭೂತ ಅನಾಗತ ವರ್ತಮಾನತ್ವ, ಅದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರನ್ನು ಕೂಡ ಶಕುನಗಳು ತಿಳಿಸ್ತದೆ. ಹಾಗೆ ಖರ ಯುದ್ಧಕ್ಕೆ ಅಂತ ಹೊರಡುವಾಗ ಯುದ್ಧದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಂತಹ ಕುದುರೆಗಳು ದಾರಿಯಲ್ಲಿ ಹೋಗ್ತಾ ಇದ್ದ ಹಾಗೆ ಕಾರಣ ಇಲ್ಲದೆ ಸರಿಯಾದಂತಹ ಪ್ರದೇಶದಲ್ಲಿ ಜಾರಿ ಬಿದ್ದು ದೊಡ್ಡ ಅಪಶಕುನ ಆಗ್ತದೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಯಾವ ಅಪಶಕುನವನ್ನೂ ಗಮನಿಸದೆ ಅಥವಾ ಪರಿಗಣಿಸದೆ ಖರ ತನ್ನ ಸೈನ್ಯದ ಜೊತೆಯಲ್ಲಿ ಯುದ್ಧಕ್ಕೆ ಅಂತ ಮುಂದುವರಿತಾನೆ. ದೊಡ್ಡ ಅವನ ಪರಿವಾರ, ಆ ಪರಿವಾರದ ರಾಕ್ಷಸರೆಲ್ಲ ಜೊತೆಯಲ್ಲಿದ್ದಾರೆ. ಹೇಳ್ತಾರೆ ಎಂತೆಂಥ ರಾಕ್ಷಸರಿದ್ದಾರೆ ಖರನ ಪರಿವಾರದಲ್ಲಿ ಅಂತ ಕೇಳಿದ್ರೆ, ದುರ್ಜಯ, ತ್ರಿಶಿರ ಇವರೆಲ್ಲ ಇದ್ದೇ ಇದ್ದಾರೆ ಒಬ್ಬೊಬ್ಬರದ್ದು. ಅದರ ಜೊತೆಯಲ್ಲಿ ಹೇಮಮಾಲಿ, ಸುಮಾಲಿ, ದುರ್ಜಯ, ಕರವೀರಾಕ್ಷ, ಸರ್ಪಾಸ್ಯ, ರುಧಿರಾಶನ ಇಂತಹ ಎಂಥ ಹೆಸರುಗಳು ನಾಮಕರಣಕ್ಕೆ ಬೇಕಾಗ್ತದೆ. ಒಳ್ಳೊಳ್ಳೆ ಹೆಸರುಗಳು. ಆ ಹೆಸರಿನಿಂದಲೇ ಅವರ ಸ್ವಭಾವಗಳು ಗೊತ್ತಾಗ್ತದೆ. ಶೇನಗಾಮಿ, ಹದ್ದಿನ ಹಾಗೆ ಹೋಗಿ ಶತ್ರುಗಳ ಮೇಲೆ ಎರಗುವ ಶೇನಗಾಮಿ. ಪೃಥುಗ್ರೀವ, ದಪ್ಪದಾದಂತಹ ಕುತ್ತಿಗೆ, ತನ್ನ ಕಿರಿಚಾಟುವಿಕೆಯಿಂದಲೇ, ಕಿರಿಚಾಡುವುದರಿಂದಲೇ ಶತ್ರುಗಳ ಎದುರಿನ ವ್ಯಕ್ತಿಗಳ ಮನಸ್ಸಿನಲ್ಲಿ ಭಯ ಹುಟ್ಟಿಸುವ ಶೇನಗಾಮಿ, ಪೃಥುಗ್ರೀವ, ಯಜ್ಞಧ್ವಂಸಿ, ಸರ್ಪಾಸ್ಯ, ಹೌದು ಯಜ್ಞಧ್ವಂಸಿ, ಇನ್ನೊಬ್ಬ ಎಲ್ಲಿ ಯಜ್ಞಗಳು ನಡೀತಾ ಇದ್ರು ಅದನ್ನು ಹೋಗಿ ನಾಶ ಮಾಡುವುದು. ದುರ್ಜಯ, ಅವನನ್ನು ಗೆಲ್ಲಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಕರವೀರಾಕ್ಷ, ನಿರಂತರ ಕೆಂಪು ಕಣ್ಣಿನವ, ಕರವೀರ ಅಂದರೆ ಹಳದಿ ಅಲ್ಲ, ಕೆಂಪು, ಕೆಂಪು ಕಣ್ಣಿನವ. ಮತ್ತೆ ಹೇಮಮಾಲಿ, ಯಾವ ರಾಕ್ಷಸರು ಸಿಕ್ಕಿ ಯಾವ ಎದುರಿನಲ್ಲಿ ಸಿಕ್ಕಿದ್ರು ಅವರನ್ನು ಕೊಂದು ಅವರಲ್ಲಿರುವ ಆಭರಣಗಳನ್ನು ತಾನು ಹಾಕಿಕೊಳ್ಳುವ ಹೇಮಮಾಲಿ. ಅವನ ಹೆಂಡತಿ ಹೇಮಮಾಲಿನಿ ಅಂತ ಕಲಿಯುಗದಲ್ಲಿ ಅದನ್ನು ಮೀಪ್ ಅಂತ, ಮೀಪ್ ಪ್ರತ್ಯಯ ಬಂದು ಹೇಮಮಾಲಿನಿ ಅಂತ. ಹೇಮಮಾಲಿ, ಮಹಾಮಾಲಿ, ಮತ್ತೆ ಸರ್ಪಾಸ್ಯ, ಯಾವತ್ತು ಬುಸು ಕೊಡ್ತಾ ಇರೋದು, ಅವನಿಗೆ ಶಾಂತವೇ ಇಲ್ಲ. ರುಧಿರಾಶನ, ಏನು ಸಿಕ್ಕಿದ್ರು ಮೊದಲು ರಕ್ತವನ್ನು ಕುಡಿತಾ ಇದ್ದವ ಅಂತ. ಹೀಗೆ ಇಂತಹ ಬೇರೆ ಬೇರೆ ಹೆಸರಿರುವಂತಹ ಹೀಗೆ ಇಂತಹ ತನ್ನ ಅನುಚರರ ದೊಡ್ಡದಾದ ಒಂದು ಪಡೆಯನ್ನು ಕಟ್ಟಿಕೊಂಡು ಖರ ರಾಮನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಇತ್ಲಾಗೆ ರಾಮನಿಗೂ ಕೂಡ ಲಕ್ಷಣಗಳು ವ್ಯತ್ಯಸ್ತ ರೀತಿಯಲ್ಲಿ, ಅಂದರೆ ಶುಭ ಶಕುನಗಳು ಕಾಣ್ಲಿಕ್ಕೆ ಸಿಕ್ಕಿದೆ. ಲಕ್ಷ್ಮಣನನ್ನು ಕರೆದು ರಾಮಚಂದ್ರ ಹೇಳ್ತಾನೆ, ಲಕ್ಷ್ಮಣ, ರಾಕ್ಷಸರು ನಮ್ಮ ಮೇಲೆ ಯುದ್ಧಕ್ಕೆ ಬರುವಂತಹ ಸೂಚನೆಗಳು ಕಾಣ್ತಾ ಉಂಟು. ನಾವು ಏನೂ ಮಾಡದೆ ಕೈಕೊಟ್ಟು ಕೂತಿತ್ತು ಅಂತಾದರೆ ಮುಂದೆ ದೊಡ್ಡ ಆಪತ್ತು ಬಂದು ಹೋದಿತ್ತು. ಆಪದಂ ಶಂಕಮಾನೇನ ಪುರುಷೇಣ ವಿಪಶ್ಚಿತ, ಯಾವತ್ತು ಆಪತ್ತು ಬರ್ತದೆ ಅಂತ ಒಬ್ಬ ವ್ಯಕ್ತಿಗೆ ಗೊತ್ತಾಯಿತು ಆಗ ಅದಕ್ಕೆ ಬೇಕಾದಂತಹ ರಕ್ಷಣೆಯನ್ನು ಅವ ಮಾಡಿಕೊಳ್ಬೇಕು. ಮಾಡಿಕೊಳ್ಳದೆ ಹೋದರೆ ಮುಂದೆ ದೊಡ್ಡದಾದಂತಹ ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ. ಅದಕ್ಕೋಸ್ಕರ ಅಂತಹ ಅವಕಾಶವನ್ನು ಕೊಡುವುದು ಬೇಡ, ಏನೂ ಪ್ರಶ್ನೆ ಮಾಡಬೇಡ ನೀನು. ತಕ್ಷಣದಲ್ಲಿ ಸೀತೆಯನ್ನು ಕರ್ಕೊಂಡು ಇಲ್ಲಿ ಸಮೀಪದಲ್ಲಿ ಒಂದು ಗುಹೆ ಉಂಟು, ಆ ಗುಹೆಗೂ ಹೋಗಿ ಕೂತ್ಕೊ. ರಾಮಚಂದ್ರನ ಕಾಳಜಿ ಹೇಗುಂಟು ಅಂತಂದರೆ, ಗೃಹೀತ್ವಾ ವೈದೇಹೀಂ ಶರಪಾಣಿ ಧನುರ್ಧರ, ಕೈಯಲ್ಲಿ ಬಿಲ್ಲನ್ನು ಇನ್ನೊಂದು ಕೈಯಲ್ಲಿ ಬಾಣವನ್ನು, ಸಿದ್ಧನಾಗಿರಬೇಕು. ಒಂದು ವೇಳೆ ಆಕ್ರಮಣ ಮಾಡಿದ್ರೆ ಯುದ್ಧಕ್ಕೂ ಕೂಡ ಸಿದ್ಧನಾಗಿರಬೇಕು. ಶರಪಾಣಿ ಧನುರ್ಧರ ಗುಹಾಂ ಆಶ್ರಯ ಶೈಲಸ್ಯ, ಈ ದೊಡ್ಡ ಪರ್ವತದ ಒಂದು ಗುಹೆಗೆ ಹೋಗಿ ಚೆನ್ನಾಂ ಪಾದಪ ಸಂಕುಲ, ಎಲ್ಲ ಮರಗಳು ಮುಚ್ಚಿರುವಂತಹ ಹೊರಗೆ ಕಾಣದೇ ಇರುವಂತಹ
ಆ ಗುಹೆಯ ಒಳಗಡೆ ಹೋಗಿ ನೀನು ಸೀತೆಯ ಜೊತೆಯಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಳು, ನನ್ನ ಮಾತು ಇದನ್ನು ಮೀರಬಾರದು, ಹೊರಗೆ ಯಾವ ರಾಕ್ಷಸರು ಬಂದರೂ ಕೂಡ ನಾನು ಎದುರಿಸ್ತೇನೆ ಅಂತ ಧನುರ್ಧಾರಿಯಾದಂತಹ ರಾಮಚಂದ್ರ ಲಕ್ಷ್ಮಣ ಸೀತೆಯರನ್ನು ಗುಹೆಯ ಒಳಗಿಟ್ಟು ಹೊರಗೆ ಕಾಣದೇ ರೀತಿಯಲ್ಲಿ ತಾನು ಯುದ್ಧಕ್ಕೆ ಸನ್ನದ್ಧನಾಗಿ ನಿಲ್ತಾನೆ. ತುಂಬ ರಾಕ್ಷಸರು ಬರ್ತಾರೆ, ದೊಡ್ಡ ಯುದ್ಧದ ವಿವರಣೆ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ. ಅಲ್ಲಿ ಬೇರೆ ಬೇರೆ ರೀತಿಯ ಆಗ ಹೇಳಿದಂತಹ ಒಂದಿಷ್ಟು ರಾಕ್ಷಸರಲ್ಲದೆ ದುರ್ಜಯ ಮತ್ತು ತ್ರಿಶಿರ ಇಂತಹ ದೊಡ್ಡ ದೊಡ್ಡ ರಾಕ್ಷಸರು, ತ್ರಿಶಿರ ಅಂತ ಹೇಳಿದರೆ ಮೂರು ತಲೆಯ ಅಂತ ಆ ಕಾಲದಲ್ಲಿ ಇದ್ರಂತೆ. ಭಾಗವತದಲ್ಲಿ ಒಬ್ಬ ಬರ್ತದೆ ವಿಶ್ವರೂಪಾಚಾರ್ಯ ಅಂತ, ತಸ್ಯ ಆಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ ಅಂತ ಭಾಗವತದಲ್ಲಿದ್ದ ಹಾಗೆ ರಾಮಾಯಣದಲ್ಲಿಯೂ ಕೂಡ ತ್ರಿಶಿರ ಅನ್ನುವಂತಹ ರಾಕ್ಷಸ ಬರ್ತಾನೆ. ಹೀಗೆ ಅನೇಕ ರಾಕ್ಷಸರು ರಾಮನ ಜೊತೆಗೆ ಯುದ್ಧ ಆಗ್ತದೆ. 14,000 ಅವರ ಪರಿಚಾರಕರು ಇರ್ತಾರೆ, ಎಲ್ಲರನ್ನೂ ಕೂಡ ರಾಮಚಂದ್ರ ತನ್ನ ಯುದ್ಧದಲ್ಲಿ ಸಂಹಾರ ಮಾಡ್ತಾನೆ. ದೊಡ್ಡ ರಾಕ್ಷಸ ಸಮೂಹ ಅಲ್ಲಿ ನಾಶ ಆಗ್ತದೆ. ರಾಮನಿಗೆ ಮತ್ತೆ ಖರನಿಗೆ ಯುದ್ಧ ಆಗುವಾಗ ರಾಮಚಂದ್ರ ಹೇಳ್ತಾನೆ, ಈ ಕಾಡಿನಲ್ಲಿ ಯಾವ ತಪ್ಪನ್ನೂ ಮಾಡದೆ ತಮ್ಮಷ್ಟಕ್ಕೆ ಸಾಧನೆಗಳನ್ನು ಮಾಡ್ತಾ ಇರುವ ತಪಸ್ವಿಗಳ ಬದುಕಿಗೆ ನೀವು ಕಂಟಕಪ್ರಾಯರಾಗಿದ್ದೀರಿ, ನಿಮ್ಮನ್ನು ಉಳಿಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಅವರಲ್ಲಿರುವ ಸಂಪತ್ತು, ಅವರ ಐಶ್ವರ್ಯ, ಅವರ ವಿದ್ಯೆ, ಅವರ ಸಾಧನೆ, ಇದಕ್ಕೆಲ್ಲ ಭಂಗ ಕೊಡುವಂತಹ, ತೊಂದರೆ ಕೊಡುವಂತಹ ನಿಮ್ಮ ವಂಶ ಇನ್ನು ಮುಂದೆ ಈ ಪ್ರಪಂಚದಲ್ಲಿ ಇಲ್ಲಿ ಉಳಿಬಾರದು ಅನ್ನುವ ದೃಷ್ಟಿಯಿಂದ ಸಂಹರಿಸ್ತೇನೆ ಅಂತ ಹೇಳಿ ಎಲ್ಲರನ್ನು ಕೂಡ ರಾಮಚಂದ್ರ ಸಂಹಾರ ಮಾಡ್ತಾನೆ. ಖರನೂ ಕೂಡ ಸತ್ತು ಹೋಗ್ತಾನೆ. ದೊಡ್ಡ ಒಂದು ದೃಷ್ಟಾಂತವನ್ನು ವಾಲ್ಮೀಕಿಗಳು ರಾಮನ ಮೂಲಕವಾಗಿ ನಮಗೆ ಕೊಡ್ತಾರೆ. ಹೇಳ್ತಾರೆ, ಈ ಲೋಕದಲ್ಲಿ ಪಾಪ ಕರ್ಮದಿಂದ ಒಳ್ಳೆಯ ಫಲವನ್ನು ಪಡೆದುಕೊಂಡಂತಹ, ಶಾಶ್ವತವಾಗಿ ಪಡೆದುಕೊಂಡದ್ದಕ್ಕೆ ಒಂದೂ ದೃಷ್ಟಾಂತ ಇಲ್ಲ ಅಂತ ರಾಮನ ಮೂಲಕವಾಗಿ ಹೇಳ್ತಾರೆ. ನೀನು ಪಾಪಕರ್ಮದ ಮೂಲಕವಾಗಿ ಉನ್ನತಿಯನ್ನು ಪಡೆದಿ ಅಂತ ನೀನು ಭಾವಿಸ್ತಾ ಇದ್ದಿ, ಪಾಪಕರ್ಮದ ಮೂಲಕವಾಗಿ ಉನ್ನತಿಯನ್ನು ಬದುಕಿನಲ್ಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಖರನಿಗೆ ರಾಮಚಂದ್ರ ಹೇಳ್ತಾನೆ. ಸವೃತ್ರ ಇವ ವಜ್ರೇಣ ಫೇನೇನ ನಮುಚಿರ್ಯತ ಬಲೇನ ಇಂದ್ರಾಶನಿ ಹತೋ ನಿಪಪಾತ ಹತಃಖರ ಅಂತ ಮೂರು ಸಂಹಾರದ ದೃಷ್ಟಾಂತಗಳನ್ನು ವಾಲ್ಮೀಕಿಗಳು ಕೊಡ್ತಾರೆ. ಒಂದು ವೃತ್ರನ ಸಂಹಾರ, ಮತ್ತೊಂದು ನಮುಚಿಯ ಸಂಹಾರ, ಮತ್ತೊಂದು ಬಲ ಅನ್ನುವ ರಾಕ್ಷಸನ ಸಂಹಾರ. ಆ ರೀತಿಯಲ್ಲಿ ಖರನನ್ನು ಕೊಂದ ಅಂತ ಪೂರ್ತಿಯಾಗಿ ನಮಗೆ ಇದರ ವಿವರಣೆಗೆ ಸಿಕ್ಕುವುದಿಲ್ಲ. ವೃತ್ರನನ್ನು ಕೊಂದದ್ದು ಹೇಗೆ, ಭಾಗವತ ವಿಸ್ತಾರವಾಗಿ ಕಥೆ ಹೇಳ್ತಾರೆ. ವೃತ್ರ ಎರಡು ಪಾತ್ರಗಳು, ವೇದದಲ್ಲಿ ವೃತ್ರನ ಕಥೆ ಬರ್ತದೆ. ವೇದದಲ್ಲಿ ಬರುವಂತಹ ವೃತ್ರ ಐತಿಹಾಸಿಕ ಅಲ್ಲ, ಅದು ಪಾಪ ದೋಷ ತಪ್ಪು ಕೆಟ್ಟ ಅಜ್ಞಾನ ಕೆಲಸದ ಸೂಚಕ ವ್ಯಕ್ತಿಯಾಗಿ ವೇದದಲ್ಲಿ ವೃತ್ರ ಬರುವಂಥದ್ದು. ಐತಿಹಾಸಿಕ ವೃತ್ರ ಬರ್ತಾನೆ, ಅದು ಭಾಗವತದಲ್ಲಿ ಬರ್ತದೆ. ಅವ ಚಿತ್ರಕೇತು ಅನ್ನುವ ರಾಜನ ಗಂಧರ್ವ, ಚಿತ್ರಕೇತು ಅನ್ನುವ ಗಂಧರ್ವನಿಗೆ ಶಾಪದಿಂದಾಗಿ ವೃತ್ರಾಸುರ ಆಗಿ ಹುಟ್ಟಿ ಬರುವಂಥದ್ದು. ಅವನಿಗೂ ದೇವೇಂದ್ರನಿಗೂ ದೊಡ್ಡ ಯುದ್ಧ ಆಗ್ತದೆ, ಆಗ ದೇವೇಂದ್ರನ ಮೂಲಕವಾಗಿ ವೃತ್ರನ ಸಂಹಾರ ಆಗ್ತದೆ, ಇದು ಸಿಗ್ತದೆ. ಫೇನೇನ ನಮುಚಿಹಿ ಯಥ, ಹಾಗೆ ನಮುಚಿ ಅನ್ನುವ ಹೇಗೆ ವೃತ್ರನನ್ನು ಕೊಂದಿದ್ದ, ಅದೇ ಪ್ರಕಾರದಲ್ಲಿ ನಮುಚಿ ಅನ್ನುವ ರಾಕ್ಷಸನನ್ನು ಕೂಡ ದೇವೇಂದ್ರನೇ ಸಂಹಾರ ಮಾಡಿದ್ದ. ಮತ್ತೆ ಕೊನೆಗೆ ಹೇಳುವಂಥದ್ದು ಬಲೇನ ಇಂದ್ರಾಶನಿ ಹತಃ, ಬಲೋ ಇಂದ್ರಾಶನಿ ಹತಃ, ಬಲ ಅನ್ನುವ ರಾಕ್ಷಸ ಇದ್ದ ಅಂತ. ಹೆಚ್ಚು ಕಥೆ ಸಿಕ್ಕುವುದಿಲ್ಲ ಬಲನ ಬಗ್ಗೆ. ಒಂದು ಕೇಳಿದ್ದು ನಿಮ್ಮ, ನನಗೆ ಯಾವ ಗ್ರಂಥದಲ್ಲಿ ಉಂಟು ಅಂತ ಆಧಾರ ಸಿಗ್ತಾ ಇಲ್ಲ. ಈ ಬಲ ಆ ಕಾಲದಲ್ಲಿ ಯಾವ ಜನಸ್ಥಾನದಲ್ಲಿ, ಜನವಸತಿ ಪ್ರದೇಶದಲ್ಲಿ ನೀರುಗಳು ಹರಿತಾ ಇತ್ತು, ತಾನು ದೊಡ್ಡ ಕಾಯ ಮಾಡಿಕೊಂಡು ನೀರಿಗೆ ಅಡ್ಡಲಾಗಿ ಮಲಗ್ತಾ ಇದ್ದಂತೆ. ನೀರುಗಳು ಹರಿದು ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಬಲ ಅನ್ನುವಂತಹ ರಾಕ್ಷಸ. ನೀರುಗಳು ಮೇಲಿನ ನೀರು ಕೆಳಗೆ ಹೋಗದೆ ಕೆಳಗಿನ ಜನಗಳ ಎಲ್ಲ ಕೃಷಿ ಕಾರ್ಯಗಳಿಗೆ ತೊಂದರೆಯಾಗ್ತಾ ಇತ್ತು. ಯಾಕೆ ನೀರು ಬರ್ತಾ ಇಲ್ಲ, ಅಡ್ಡವಾಗಿ ನಿಂತದ್ದು ಯಾಕೆ ಅಂತ ನೋಡಲಿಕ್ಕೆ ಜನಗಳೆಲ್ಲ ಬಂದಾಗ ಅವರನ್ನು ಹಿಡಿದು ಸಂಹಾರ ಮಾಡ್ತಾ ಇದ್ದ ಒಂದು ಕಥೆ ಕೇಳಿದ್ದು ಗೊತ್ತುಂಟು. ಅಧಿಕೃತವಾಗಿ ಎಲ್ಲಿ ಬರ್ತದೆ, ನಾನು ತುಂಬ ಹುಡುಕಾಡಿದೆ ಬಲಾಸುರನ ಬಗ್ಗೆ, ಎಲ್ಲಿಯೂ ಸಿಗಲಿಲ್ಲ. ಆದರೆ ಎಲ್ಲಿ ನಾನು ಕೇಳಿದ್ದೆ, ಅವರು ಹೇಳಿದರು ಇದನ್ನು ಆರ್ಯ ಮತ್ತು ದ್ರಾವಿಡರಿಗೆ ಸಂವಾದ ಮಾಡಿ, ಬಲ ಅನ್ನುವಂಥವ ಆರ್ಯ ರಾಮ ದ್ರಾವಿಡ ಅವನ ಮೇಲೆ ಆಕ್ರಮಣ ಮಾಡಿ ಅವನನ್ನು ಸಂಹಾರ ಮಾಡಿದ ಅನ್ನುವಂಥದ್ದು ಅನೇಕ
ರಾಹುಲ್ ಸಾಂಕೃತ್ಯಾಯನ ಓಲ್ಗಾ ಗಂಗಾ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅಂತಹ ಎಡಬಿಡಂಗಿತನವನ್ನೆಲ್ಲ ತುಂಬ ತೋರಿಸಿದ್ದು ಅಂತಹ ಒಂದು ದೃಷ್ಟಾಂತವನ್ನು ಮೂರು ಕೊಡ್ತಾರೆ. ಅದರ ಮೂಲಕವಾಗಿ ಖರನ ಸಂಹಾರ ರಾಮಚಂದ್ರ ಮಾಡ್ತಾನೆ ಅನ್ನುವಲ್ಲಿಗೆ ಜನಸ್ಥಾನದಲ್ಲಿ ಆ ಕಾಲದಲ್ಲಿದ್ದ ದೊಡ್ಡ ರಾಕ್ಷಸ ಸಂಹಾರ ರಾಮನಿಂದ ವನವಾಸದ 13 ವರ್ಷಗಳು ಕಳೆದಾಗ ನಡೀತದೆ. ಇದರಲ್ಲಿ ಒಬ್ಬ ಬದುಕಿ ಉಳಿದಿದ್ದ, ಅಕಂಪನ ಅಂತ ಅವನ ಹೆಸರು. ಅವನು ಕೂಡ ರಾವಣನ ಪರಿಚಾರಕ. ಈ ಎಲ್ಲ ಸಂಹಾರ ಕಳೆದ ನಂತರದಲ್ಲಿ ಇವರಿಂದ ಎಲ್ಲರಿಂದ ತಪ್ಪಿಸಿಕೊಂಡು ಈ ಅಕಂಪನ ನೇರವಾಗಿ ರಾವಣನ ಬಳಿಗೆ ಸಾಗಿ ಬರ್ತಾನೆ. ಏನಾಯಿತು, ಕತೆ ಯಾಕೆ ಬಂದಿ ಅಂತ ಕೇಳಿದ್ರೆ ರಾವಣನ ಹತ್ರ ಹೇಳ್ತಾನೆ, ನೋಡು ಜನಸ್ಥಾನ ಸ್ಥಿತ ರಾಜನ್ ರಾಕ್ಷಸಾಹ ಬಹವೋ ಹತಾಹ. ಜನಸ್ಥಾನದಲ್ಲಿದ್ದಂತಹ ಅನೇಕ ರಾಕ್ಷಸರೆಲ್ಲ ರಾಮನ ಬಾಣದ ಪೆಟ್ಟಿಗೆ ಸಿಕ್ಕಿ ಈಗ ಸತ್ತಾಯಿತು. ಅಹಂ ಕಥಂಚಿತ್ ರಕ್ಷಿತ, ಹೇಗೋ ಕಷ್ಟಪಟ್ಟು ತಪ್ಪಿಸಿಕೊಂಡು ನಾನು ನಿನ್ನ ಮುಂದೆ ಬಂದಿದ್ದೇನೆ, ನಿನ್ನ ಮುಂದೆ ನಿಂತಿದ್ದೇನೆ. ನನಗೆ ನಿನ್ನ ಹತ್ರ ಏನೋ ವಿಷಯಗಳನ್ನೆಲ್ಲ ಹೇಳಲಿಕ್ಕುಂಟು, ನೀನು ಆಯಿತು ಹೇಳಿದ್ರೆ ನಾನು ಹೇಳ್ತೇನೆ ಅಂತ. ಇವನಿಗೆ ಭಯ, ಎಲ್ಲ ಭಯ ಯಾಕೆ ಕೇಳಿದರೆ ಹೇಗೆ ಇವ ಸತ್ತ, ಹೇಗೆ ಅಲ್ಲಿದ್ದಂತಹ ರಾಕ್ಷಸರು ಸತ್ರು ಅಂತ ಕೇಳಿದಾಗ ಅಕಂಪನ ಒಂದು ರಾಮನ ದೊಡ್ಡ ಗುಣಗಳನ್ನು ರಾವಣನ ಮುಂದೆ ಹೇಳ್ತಾನೆ. ರಾಮ ಹಾಗೆ ಯುದ್ಧ ಮಾಡಿದ, 14,000 ಜನರನ್ನು ಕೊಂದ, ಖರ ಸತ್ತ, ದೂಷಣ ಸತ್ತ, ತ್ರಿಶೀರ ಸತ್ತ, ಹೀಗೆ ನೀನಿಟ್ಟಂತಹ ಎಲ್ಲ ಜನರನ್ನು ಕೂಡ ರಾಮ ಸಂಹಾರ ಮಾಡಿದ ಅಂತ ತನ್ನ ಶತ್ರುವಿನ ಬಗ್ಗೆ, ತನ್ನ ದಣಿಯ ಮುಂದೆ, ದಣಿಯ ಶತ್ರುವಿನ ಬಗ್ಗೆ ದಣಿಯ ಮುಂದೆ ವರ್ಣನೆ ಮಾಡುವಂಥದ್ದು ಭಾರಿ ಕಷ್ಟ ಕೆಲಸ. ಹಾಗಾಗಿ ಯಾವಾಗ ರಾವಣ ಇವನನ್ನು ಹೊಡೆದು ಹಾಕ್ತಾನೆ ಅಂತ ಗೊತ್ತಿಲ್ಲ. ಅಕಂಪನ ಸ್ವಲ್ಪ ಹೇಳಿ ರಾವಣನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾನೆ, ನೀನು ನನ್ನನ್ನು ಕೊಲ್ಲುವುದಿಲ್ಲ ಅಂತ ಅಭಯ ಕೊಟ್ಟರೆ ನಾನು ಮುಂದೆ ಮಾತಾಡ್ತೇನೆ. ನೀನು ನನ್ನ ಮಾತನ್ನು ಕೇಳಿ ನನ್ನ ಬಗ್ಗೆ ಸಿಟ್ಟು ಮಾಡಿಕೊಳ್ತೀ ಅಂತಾದರೆ, ನನಗೆ ಶಿಕ್ಷೆ ಕೊಡ್ತೀ ಅಂತಾದರೆ ನಾನು ಯಾವ ಮಾತನ್ನು ನಿನ್ನ ಮುಂದೆ ಹೇಳುವುದಿಲ್ಲ ಅಂತ ರಾವಣನ ಮುಂದೆ ಬೇಡಿಕೆ ಇಡ್ತಾನೆ. ರಾವಣ ಹೇಳ್ತಾನೆ, ಅಭಯಂ ದದಾ, ಹೆದರಬೇಡ, ನಿನ್ನ ನೀನು ಕೊಲ್ಲುವುದಿಲ್ಲ ಅಂತ ರಾವಣ ಅಭಯ ಕೊಟ್ಟಾಗ ಅಕಂಪನ ಅವನ ಮುಂದೆ ಹೇಳ್ತಾನೆ, ನೋಡು ರಾಮನನ್ನು ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ನೀನಲ್ಲ. ನಹಿ ಶಕ್ಯೋ ದಶಗ್ರೀವ, ಅವ ಹೇಳುವಂತಹ ಮಾತು ನೋಡು, ನಹಿ ರಾಮೋ ತ್ವಯಾ ಶಕ್ಯ ದಶಗ್ರೀವ ಯುಧಿರ. ದಶಗ್ರೀವ, ನಿನ್ನಲ್ಲಿ 10 ತಲೆಗಳಿದ್ರೂ ಕೂಡ ರಾಮನನ್ನು ಯುದ್ಧದಲ್ಲಿ ಗೆಲ್ಲಲಿಕ್ಕೆ ನಿನ್ನಿಂದ ಆಗುವುದಿಲ್ಲ. ಸರ್ವ ರಾಕ್ಷಸ ಸೈನ್ಯಸ್ಯ, ಇಡೀ ರಾಕ್ಷಸ ಸಮೂಹ ಬಂದರೂ ಕೂಡ ರಾಮನನ್ನು ಸಂಹಾರ ಮಾಡಲಿಕ್ಕೆ ನಿನ್ನಿಂದ ಆಗುವುದಿಲ್ಲ. ಹಾಗಾಗಿ ರಾಮನ ಸಂಹಾರ ನಿನ್ನ ಉದ್ದೇಶವಾಗಿದ್ದರೆ ಬಿಟ್ಟು ಬಿಡು, ಅದು ಬೇಡ, ಮತ್ತೇನು ಮಾಡ್ಬೋದು. ಈ ರಾಮನ ಜೊತೆಗೆ ಅವನ ಹೆಂಡತಿ ಇದ್ದಾಳೆ, ಹೆಂಡತಿಯನ್ನು ರಾಮ ಅರೆಗಳಿಗೆಯೂ ಬಿಟ್ಟಿರುವುದಿಲ್ಲ. ಹಾಗಾಗಿ ಆ ಹೆಂಡತಿಯನ್ನು ರಾಮನಿಂದ ದೂರ ಮಾಡಿದಾಗ ಮಾನಸಿಕವಾಗಿ ರಾಮ ಕುಗ್ಗಿ ಹೋಗ್ತಾನೆ. ಆಗ ಅವನನ್ನು ಹೊಡೆದಾಗ್ಬೋದು. ಹೆಂಡತಿ ಹೇಗಿದ್ದಾಳೆ, ನೈವದೇವಿ ನಾಪ್ಸರ ನಚೋರಗಿ ನಚ ಪನ್ನಗಿ, ಅವಳು ನೋಡಿದ್ರೆ ಸಾಮಾನ್ಯ ಅಪ್ಸರೆಯೂ ಅಲ್ಲ, ಪನ್ನಗಿಯೂ ಅಲ್ಲ, ಗಂಧರ್ವಿಯೂ ಅಲ್ಲ, ಯಾರ ರೀತಿಯಲ್ಲೂ ಕಾಣುವುದಿಲ್ಲ. ಕುತೋ ಸೀಮಂತಿನೀತ ಸ್ಯಾಹ ಮಾನುಷೀತು ಕುತೋ ಭವಿತ್, ಅವಳು ಮತ್ತೆ ಮನುಷ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ. ಅಷ್ಟು ಸುಂದರಿಯಾದಂತಹ ಸ್ತ್ರೀ ಸೀತೆ ರಾಮನ ಜೊತೆಯಲ್ಲಿ ನಿರಂತರವಾಗಿ ಇರ್ತಾಳೆ. ಯಾವಾಗ ರಾಮನಿಂದ ಸೀತೆಯನ್ನು ನೀನು ಬೇರ್ಪಡಿಸ್ತಿ ಆಗ ರಾಮ ಸಂಹಾರಕ್ಕೆ ನಿನಗೆ ಅವಕಾಶ ಸಿಗ್ತದೆ, ಅಷ್ಟರವರೆಗೆ ಸಿಕ್ಕುವುದಿಲ್ಲ ಅಂತ ರಾವಣನ ತಲೆಗೆ ಸೀತೆಯನ್ನು ಅಪಹರಿಸಬೇಕು ಅನ್ನುವಂತಹ ಕೆಟ್ಟ ವಿಚಾರವನ್ನು ಮೊದಲು ತುಂಬಿಸಿದವ ಅಕಂಪನ. ಇದು ಮತ್ತೆ ರಾವಣ ಮುಂದೆ ಹೇಳ್ತಾನೆ, ಯಾವಾಗ ಅಷ್ಟರವರೆಗೆ ಸೀತೆಯನ್ನು ನೋಡಿರುವುದಿಲ್ಲ, ಸನ್ಯಾಸಿ ವೇಷದಿಂದ ಆಶ್ರಮಕ್ಕೆ ಬಂದಾಗ ಸೀತೆಯನ್ನು ನೋಡಿದ ತಕ್ಷಣ ಹೇಳ್ತಾರೆ, ಇಂತಹ ರೂಪವನ್ನು ನಾನು ಇಷ್ಟರವರೆಗೆ ಪ್ರಪಂಚದಲ್ಲೇ ನೋಡಿರಲಿಲ್ಲ ಅಂತ ಸೀತೆಯನ್ನು ಹೊಗಳ್ತಾನೆ. ಅಂತೂ ಅಕಂಪನನ ಮಾತು ರಾವಣನ ತಲೆಯಲ್ಲಿ ಬಂದು ಕೂತ್ಕೊಳ್ತದೆ. ಹೇಗಾದರೂ ಕೆಲಸವನ್ನು ಸಾಧಿಸಬೇಕು ಅಂತ ಅಲ್ಲಿಂದ ನೇರವಾಗಿ ಹೊರಟು ಮಾರೀಚನ ಬಳಿಗೆ ಬರ್ತಾನೆ. ಈ ಮಾರೀಚ ತಾಟಕೆಯ ಒಬ್ಬನೇ ಮಗ. ಮೊದಲು ಇವ ತಾಟಕೆಯ ಜೊತೆಯಲ್ಲಿದ್ದ. ಯಾವಾಗ ರಾಮ ವಿಶ್ವಾಮಿತ್ರರ ಜೊತೆಯಲ್ಲಿ ಅವರ ಯಜ್ಞ ಸಂರಕ್ಷಣೆಗೆ ಅಂತ ಬಂದಿರ್ತಾನೆ, ಆಗ
ಈ ಮಾರೀಚನಿಗೂ ರಾಮನಿಗೂ ಒಂದು ಸಣ್ಣ ಯುದ್ಧ ಆಗಿರ್ತದೆ. ಆ ಕಾಲದಲ್ಲಿ ರಾಮ ಇವನನ್ನು ಸಂಹಾರ ಮಾಡಿರುವುದಿಲ್ಲ, ತನ್ನ ಬಾಣದ ಮೂಲಕವಾಗಿ ಇವನನ್ನು ಒಂದು ಶತಯೋಜನ ದೂರಕ್ಕೆ ಅಟ್ಟಿರ್ತಾನೆ. ಯಾವುದೋ ಒಂದು ದ್ವೀಪ ಪ್ರದೇಶದಲ್ಲಿ ಬಿದ್ದು ಇನ್ನೂ ರಾಮನ ತಂಟೆಗೆ ಹೋಗುವುದಿಲ್ಲ ಅಂತ ನೆಮ್ಮದಿಯಾಗಿ ಇದ್ದು ಬಿಟ್ಟಿರ್ತಾನೆ. ಇದು ಮಾರೀಚ ಮತ್ತೆ ರಾವಣರ ಮೊದಲ ಭೇಟಿ. ಆ ಪೆಟ್ಟು ತಿಂದಂದು ಮರೆತಿರುವುದಿಲ್ಲ. ಮತ್ತೆ ರಾಮ ಕಾಡಿಗೆ ಬಂದಾಗ ಈಗ ಇವ ರಾಜ ಪೋಷಾಕಿನಲ್ಲಿಲ್ಲ, ವನಚಾರಿಯಾಗಿ ಚೀರವಲ್ಕಲಗಳನ್ನು ಹಾಕಿಕೊಂಡಿದ್ದಾನೆ. ಹಾಗಾಗಿ ಈಗ ಇವ ದುರ್ಬಲ ಅಂತ ತನ್ನ ಸಹಚರರ ಜೊತೆಯಲ್ಲಿ ಇನ್ನೊಮ್ಮೆ ಆಕ್ರಮಣ ಮಾಡ್ತಾನೆ ಮಾರೀಚ. ಅದು ಕೂಡ ಜಿಂಕೆಯ ವೇಷದಲ್ಲಿ. ಆಗಲೂ ಕೂಡ ರಾಮ ಇಬ್ಬರನ್ನು ಕೊಂದು ಮಾರೀಚನನ್ನು ಉಳಿಸಿರ್ತಾನೆ. ರಾಮನ ಪೆಟ್ಟು ತಿಂದು ಇನ್ನೂ ಸುದ್ದಿಗೆ ಹೋಗುವುದಿಲ್ಲ ಅಂತ ತನ್ನಲ್ಲಿರುವಂತಹ ದುರ್ಬುದ್ಧಿಯನ್ನು, ಆಕ್ರಮಣಕಾರಿಯಾದಂತಹ ಬುದ್ಧಿಯನ್ನು, ವಿಚಾರವನ್ನು ಬಿಟ್ಟು ತಾಪಸ ವೃತ್ತಿಯನ್ನು ಮಾಡ್ತಾ ಗಜಕಚ್ಚಪ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಮಾರೀಚ ಬದುಕ್ತಾ ಇರ್ತಾನೆ. ಇಂತಹ ಮಾರೀಚನ ಬಳಿಗೆ ರಾವಣ ಹೋಗ್ತಾನೆ, ಹಿಂದಿನ ಮಿತ್ರನಾಗಿದ್ದ ಅದನ್ನು ನೆನಪಿಸಿಕೊಂಡು ಹೋದ್ರೆ ರಾವಣನನ್ನು ಕೂತ್ಕೊಳಿಸಿ ಮಾರೀಚ ಬೇಕಾದಂತಹ ಎಲ್ಲ ಉಪಚಾರಗಳನ್ನು ಮಾಡ್ತಾನೆ. ಯಾಕೆ ಬಂದು ಕೇಳ್ತಾನೆ. ರಾವಣ ಎಲ್ಲ ಕಥೆಯನ್ನು ಹೇಳ್ತಾನೆ. ಹೀಗಾಗಿದೆ, ಖರದೂಷಣ ಇವರದ್ದೆಲ್ಲ ಸಂಹಾರ ಆಗಿದೆ, ನನಗೆ ಹೇಗಾದರೂ ಮಾಡಿ ಸೀತೆಯನ್ನು ಅಪಹಾರ ಮಾಡಬೇಕು, ರಾಮನ ಸಂಹಾರ ಆಗಬೇಕು ಅಂತ ಹೇಳಿದಾಗ ಮಾರೀಚ ಬುದ್ಧಿವಾದ ಹೇಳ್ತಾನೆ, ರಾಮನನ್ನು ಕೊಲ್ಬೇಡ, ಅದು ನಿನಗಾಗುವಂಥದ್ದಲ್ಲ, ಅದೆಲ್ಲ ವಿಚಾರಗಳು ನೀನು ಮರೆತು ಬಿಡು. ದೊಡ್ಡ ಉಪದೇಶ ಮಾರೀಚ ರಾವಣನಿಗೆ ಮಾಡಿದ ಉಪದೇಶ ವಿಸ್ತಾರವಾದ್ದು. ಇಡೀ ರಾಮಾಯಣದಲ್ಲಿ ರಾವಣ ಇನ್ನೊಬ್ಬರ ಉಪದೇಶವನ್ನು ಕೇಳಿ ಒಪ್ಪಿಕೊಂಡದ್ದಿದ್ರೆ ಮಾರೀಚನದ್ದು ಅಷ್ಟವರೆಗೆ. ಅದಕ್ಕಿಂತ ಮುಂದೆ, ಅದಕ್ಕಿಂತ ಹಿಂದೆ ಯಾವತ್ತೂ ಕೂಡ ರಾವಣ ಇನ್ನೊಬ್ಬರ ಉಪದೇಶವನ್ನು ಕೇಳಿದ ವ್ಯಕ್ತಿಯಲ್ಲ. ಮಾರೀಚನ ಉಪದೇಶವನ್ನೆಲ್ಲ ಕೇಳಿ ಇನ್ನೂ ಆಕ್ರಮಣ ಬೇಡ ಅಂತ ತೀರ್ಮಾನ ಮಾಡಿ ರಾವಣ ಲಂಕೆಗೆ ಹೊರಟು ಹೋಗ್ತಾನೆ. ಇದು ಶೂರ್ಪಣಖೆಗೆ ಗೊತ್ತಾಗ್ತದೆ. ನನ್ನ ಅಣ್ಣ ರಾಮನ ಮೇಲೆ ಯುದ್ಧಕ್ಕೆ ಹೊರಟವನನ್ನು ಮಾರೀಚ ತಡೆದು ನಿಲ್ಲಿಸಿದ ಅಂತ ವಿಷಯವನ್ನು ತಿಳಿದ ಶೂರ್ಪಣಖೆ ನೇರವಾಗಿ ರಾವಣನ ಬಳಿಗೆ ಲಂಕೆಗೆ ಹೋಗ್ತಾಳೆ. ಅಲ್ಲಿ ಕಥೆ ಇನ್ನೊಂದು ತಿರುವನ್ನು ಪಡ್ಕೊಳ್ತದೆ. ಆಕ್ರಮಣ ಮಾಡಬೇಕು ಅಂತ ಇದ್ದ ರಾವಣ ಮಾರೀಚನ ಮಾತನ್ನು ಕೇಳಿ ಬಿಡ್ತಾನೆ. ಕೊನೆಗೆ ಶೂರ್ಪಣಕ್ಕೆ ಹೋಗಿ ರಾಮನ ಮುಂದೆ ದೊಡ್ಡದಾದಂತಹ ಒಂದು ಸಂವಾದ, ರಾವಣ ಶೂರ್ಪಣಖ ಸಂವಾದ ಅರಣ್ಯಕಾಂಡದಲ್ಲಿ ಬರುವಂಥದ್ದು. ಶೂರ್ಪಣಕ್ಕೆ ಹೇಳ್ತಾಳೆ, ಅಣ್ಣ ತುಂಬಾನ ಬುದ್ಧಿಷ್ಟ, ನೀನು ಇಷ್ಟು ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿದ್ದಿ, ಸಣ್ಣ ಮಕ್ಕಳ ಹಾಗೆ ಬುದ್ಧಿಯನ್ನು ತೋರಿಸ್ತಾ ಇದ್ದೀರಿ. ಬುದ್ಧಿಹೀನಶ್ಚ ರಾಕ್ಷಸ, ನಿಮಗೆ ತಲೆಯಲ್ಲಿ ಸ್ವಲ್ಪ ಆದರೂ ಬುದ್ಧಿ ಉಂಟ? ಸ್ವಲ್ಪ ಮನುಷ್ಯನಿಗೆ ಬುದ್ಧಿ ಇದ್ರೂ ಕೂಡ ಇಂತಹ ಕೆಲಸಗಳನ್ನು ಯಾರು ಮಾಡುವುದಿಲ್ಲ ಅಲ್ಲ. ಯಾವುದೋ ಜನಸ್ಥಾನದಲ್ಲಿ ದಂಡಕಾರಣ್ಯದಲ್ಲಿ ರಾಮ ಬಂದ ಅಂತ ಸುಮ್ಮನೆ ಇದೆಯಲ್ವಾ? ಜನಸ್ಥಾನದಲ್ಲಿದ್ದ ಎಲ್ಲ ರಾಕ್ಷಸರನ್ನು ಅವ ಕೊಂದಾಯಿತು, ನಾಳೆ ನಿನ್ನ ಅರಮನೆಗೆ ಬರುವುದಿಲ್ಲ ಅಂತ ಏನ್ ಗ್ಯಾರಂಟಿ? ನಾಳೆ ಬಂದು ನಿನ್ನನ್ನು ಸಂಹಾರ ಮಾಡಿ ನಿನ್ನ ಆಸ್ಥಾನವನ್ನು ರಾಮ ವಶಪಡಿಸಿಕೊಳ್ಬಹುದು. ನಿನ್ನ ಆಸ್ಥಾನದಲ್ಲಿರುವಂತಹ ಎಲ್ಲ ಗೌರವಗಳು ಸಮ್ಮಾನಗಳು ರಾಮನ ಪಾಲಿಗಾಗ್ಬಹುದು, ನಿನ್ನ ಸ್ಥಾನ ಹೊರಟು ಹೋಗ್ಬಹುದು. ಆಗ ಅವಳು ಹೇಳುವಂಥ ಮಾತು, ಶುಷ್ಕೈಹಿ ಕಾಷ್ಟೈಹಿ ಭವೇತ್ ಕಾರ್ಯಂ ಲೋಷ್ಟೈಹಿ ಅಪಿಚ ಪಾಂಸುಭಿ ನತು ಸ್ಥಾನಾತ್ ಪರಿಭ್ರಷ್ಟೈಹಿ ಕಾರ್ಯಂ ಸ್ಯಾದ್ ವಸುಧಾಧಿಪೈ. ಇದು ರಾಜಕಾರಣಿಗಳಿಗೆ ಹೇಳಿದ ಮಾತು. ನೋಡು, ರಾಜಕಾರಣಿಯಾದವ ಯಾವತ್ತೂ ಕೂಡ ಸಿಂಹಾಸನದಲ್ಲೇ ಇರಬೇಕು, ಅವನ ಆಡಳಿತ ಅವನ ಕೈಯಲ್ಲಿ ಇರಬೇಕು. ಒಂದು ಎಮ್ ಎಲ್ ಎ ಆಗು, ಎಂ ಪಿ ಆಗು, ಎಮ್ ಎಲ್ ಸಿ ಆಗು, ಏನು ಬೇಕಾದ್ರೆ ಆಗು, ಒಂದು ಅಧಿಕಾರ ನಿನ್ನ ಕೈಯಲ್ಲಿ ಇರಬೇಕು. ನೋಡು, ಶುಷ್ಕೈಹಿ ಕಾಷ್ಟೈಹಿ ಭವೇತ್ ಕಾರ್ಯಂ, ನಾವು ಏನೂ ಉಪಯೋಗ ಇಲ್ಲ ಅಂತ ಬಿಸಾಡಿದ ಒಣಗಿದ ಮರದ ತುಂಡು, ಅದು ಕೂಡ ಉಪಯೋಗಕ್ಕೆ ಬರಬಹುದು ಒಂದು ಸಂದರ್ಭದಲ್ಲಿ. ಲೋಷ್ಟೈಹಿ ಅಪಿಚ ಪಾಂಸುಭಿ, ಮಣ್ಣಿನ ಹೆಂಟೆ ಏನಾಗುವುದಿಲ್ಲ, ದಂಡ ಇದು ಅಪ್ರದಂಡ ಅಂತ ಬಿಟ್ಟರೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ಅದರಿಂದ ಒಂದು ಕೆಲಸಕ್ಕೆ ಬಂದಿತ್ತು. ಪಾಂಸುಭಿ, ಮರಳು, ಧೂಳು, ಹೊಯ್ಗೆ ಏನಿದ್ರೂ ಇದೆಲ್ಲ ಒಂದೊಂದು ಕಾಲದಲ್ಲಿ ಉಪಯೋಗಕ್ಕೆ ಬರ್ತದೆ. ಆದರೆ ನತುಸ್ಥಾನಾತ್ ಪರಿಭ್ರಷ್ಟೈಹಿ ಕಾರ್ಯಂ ಸ್ಯಾತ್ ವಸುಧಾಧಿಪೈ, ಒಂದು ವೇಳೆ ರಾಜಕೀಯದಿಂದ ಸಿಂಹಾಸನದಿಂದ ನೀನು ಇಳಿದ್ರೆ ನೀನು ಇಡೀ ಜೀವನದಲ್ಲಿ ನಿಷ್ಪ್ರಯೋಜಕ ವ್ಯಕ್ತಿಯಾಗಿ ಹೋಗ್ತಿ, ಹಾಗಾಗಿ ಇಂತಹ ನಿನ್ನ ಸ್ಥಾನವನ್ನು ಕಸಿದುಕೊಳ್ಳಿಕ್ಕೆ ರಾಮಚಂದ್ರ ಬರ್ತಾ ಇದ್ದಾನೆ ಅನ್ನುವಂತಹ ದೊಡ್ಡ ಭಯವನ್ನು ರಾವಣನ ತಲೆಯಲ್ಲಿ ಶೂರ್ಪಣಕ್ಕೆ ನಿಧಾನ ನಿಧಾನಕ್ಕೆ ತುಂಬುತ್ತಾ ತುಂಬುತ್ತಾ ಬರ್ತಾಳೆ. ಇದು ಎಲ್ಲ ಮಾತುಗಳನ್ನು
ಹೆಂಗಸರ ಮಾತು ಹೇಳಿದರೆ ಹಾಗೆ ಕೇಳದೇ ಇರಲಿಕ್ಕೆ ಆಗೋದಿಲ್ಲ, ಅಷ್ಟು ಚಂದ ಹೇಳ್ತಾರೆ. ಮೊದಲು ಮಂತರೆಯೂ ಹೇಳಿದ್ದು, ಈಗ ಶೂರ್ಪಣಕ್ಕೆಯೂ ಹೇಳ್ತಾರೆ, ಕೇಳದೇ ಇರಲಿಕ್ಕೆ ಆಗೋದಿಲ್ಲ. ಎಲ್ಲ ಕೇಳಿದ ರಾವಣನಿಗೆ ದೊಡ್ಡ ಸಿಟ್ಟು ಬರುತ್ತೆ. ಕಶ್ಚರಾಮ ಕಥಂ ವೀರ್ಯ ಕಿಂ ರೂಪ ಕಿಂ ಪರಾಕ್ರಮ ಕಿಮರ್ಥಂ ದಂಡಕಾರಣ್ಯ ಪ್ರವಿಷ್ಟಷ್ಟು ಸುಧುಸ್ತರ. ಯಾರಾರಾಮ, ಎಷ್ಟು ಶಕ್ತಿ ಉಂಟು ಅವನಿಗೆ, ಹೇಗಿದ್ದಾನೆ ನೋಡ್ಲಿಕ್ಕೆ, ಹೇಗಿದ್ದಾನೆ ಅವನ ಹತ್ರ ಆಯುಧ ಏನು, ಎಷ್ಟು ಜನರನ್ನು ಅವ ಕೊಂದು ಹಾಕಿದ, ಒಂದಷ್ಟು ದೊಡ್ಡ ಪ್ರಶ್ನೆಗಳನ್ನೆಲ್ಲ ರಾವಣ ಶೂರ್ಪಣಕೆಯ ಮುಂದೆ ಹೇಳ್ತಾನೆ. ನಾನು ಕೇಳಿ ನೋಡಿದೆ, ಅರ್ಧಾಧಿಕ ಮುಹೂರ್ತೇನ ದೂಷಣ ತ್ರಿಶಿರಸ್ತತ, ಒಂದೂವರೆ ಮುಹೂರ್ತ. ಆಗಿನ ಕಾಲದಲ್ಲಿ ಎಷ್ಟು ಹೊತ್ತು ಗೊತ್ತಿಲ್ಲ, ಈಗಿನ ಕಾಲದಲ್ಲಿ ಒಂದೂವರೆ ಅಂದರೆ ಸುಮಾರು ಒಂದು ಕಾಲು ಗಂಟೆ, ಹತ್ರ ಹತ್ರ ಒಂದು ಕಾಲು ಗಂಟೆಯಲ್ಲಿ ರಾಕ್ಷಸಾಂ ಭೀಮವೀರ್ಯಾಣ ಸಹಸ್ರಾಣಿ ಚತುರ್ದಶ ಅರ್ಧಾಧಿಕ ಮುಹೂರ್ತೆ. ಅಂತಹ ಘೋರ ಶಕ್ತಿ ಇರುವಂತಹ ಪರಾಕ್ರಮಿಗಳಾದಂತಹ 14,000 ರಾಕ್ಷಸರು, ಕರ ದೂಷಣ ತ್ರಿಶಿರ ಇವರನ್ನೆಲ್ಲ ಅರ್ಧಾಧಿಕ ಮುಹೂರ್ತೇನ ಸುಮಾರು ಒಂದು ಕಾಲು ಗಂಟೆಯಲ್ಲಿ ಎಲ್ಲರನ್ನು ಕೊಂದು ನಾಶ ಮಾಡಿಬಿಟ್ಟಂತೆ ಕಶ್ಚರಾಮ. ಈ ರಾಮ ಅಂದರೆ ಯಾರು, ಅಷ್ಟು ಶಕ್ತಿ ಉಂಟು ಅವನಿಗೆ, ನೋಡ್ಲಿಕ್ಕೆ ಹೇಗಿದ್ದಾನೆ, ಅವನ ಆಯುಧ ಅವನಲ್ಲಿರುವ ವೆಪನ್ಸ್, ಅವನ ಭತ್ತಳಿಕೆಯಲ್ಲಿ ಯಾವುದೆಲ್ಲ ಆಯುಧಗಳುಂಟು, ಈಗ ಎಷ್ಟು ಜನರನ್ನು ಕೊಂದು ಹಾಕಿದ, ಎಲ್ಲ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ವಿಸ್ತಾರವಾಗಿ ಶೂರ್ಪಣಕ್ಕೆ ಅವಳಿಗೆ ಎಲ್ಲ ಹೇಳಿ ಅಣ್ಣನ ವೀಕ್ನೆಸ್ ಅವನಿಗೆ ಗೊತ್ತು. ಇದೆಲ್ಲ ಇದ್ರೂ ಕೂಡ ಅಣ್ಣ ನಾನು ರಾಮನ ಬಳಿಗೆ ಹೋದದ್ದು ಇದು ಯಾವುದಕ್ಕೂ ಅಲ್ಲ, ಯಾಕೆ ಗೊತ್ತು, ಅವನ ಹೆಂಡತಿ ಭಾರಿ ಚಂದ ಇದ್ದಾಳೆ, ಅವಳನ್ನು ಹೇಗಾದರೂ ತಂದು ನಿನ್ನ ಹೆಂಡತಿಯನ್ನಾಗಿಸ್ಬೇಕಿತ್ತು, ಅದಕ್ಕೋಸ್ಕರ ನಾನು ರಾಮನ ಬಳಿಗೆ ಹೋದದ್ದು. ಅವನ ಹೆಂಡತಿ ಹೇಗಿದ್ದಾಳೆ ಅಂತ ಕೇಳಿದರೆ, ಒಂದು ವೇಳೆ ಯಾರಾದರೂ ಭೂಲೋಕದಲ್ಲಿ ಅವಳನ್ನು ಮದುವೆಯಾದರೆ ಯಂಚತುಷ್ಟ ಪರಿಶ್ವಜೇತ್, ಆ ಸೀತೆ ಪ್ರೀತಿಯಿಂದ ಯಾರನ್ನಾದರೂ ಅಪ್ಪಿಕೊಂಡ್ಲು ಅಂತಾದರೆ ಅಭಿಜೀವೇತ ಸರ್ವಸ್ಯ ಲೋಕಸ್ಯ ಮಘವಾನಿವ. ಇಂದ್ರನ ಹಾಗೆ ಅವನನ್ನು ಮೀರುವವರು ಯಾರೂ ಇಲ್ಲ, ಅಂತಹ ಮಡದಿಯನ್ನು ರಾಮಚಂದ್ರ ಪಡೆದಿದ್ದಾನೆ. ಹಾಗಾಗಿ ಅವಳು ಅವನ ಹತ್ರ ಇರುವುದು ಚಂದ ಅಲ್ಲ, ನನ್ನ ಅಣ್ಣನ ಅಂತಃಪುರದಲ್ಲಿ ಇರುವಂಥದ್ದು ಚಂದ, ಅದಕ್ಕೋಸ್ಕರವಾಗಿ ಸೀತೆಯನ್ನು ತರಬೇಕು ಅನ್ನುವ ದೃಷ್ಟಿಯಿಂದ ನಾನು ಅಲ್ಲಿಗೆ ಹೋದದ್ದು. ಆದರೆ ಅಲ್ಲಿಗೆ ಹೋದರೆ ಎಂತ ಹೇಳೋದು, ವಿರೂಪಿತಾಸ್ಮಿ ಕ್ರೂರೇಣ ಲಕ್ಷ್ಮಣೇನ ಮಹಾಭುಜ, ನಾನು ನಿನ್ನ ಹತ್ರ ತರಬೇಕು ಅಂತ ಹೋದರೆ ಆ ಕ್ರೂರಿ ಲಕ್ಷ್ಮಣ ನನಗೆ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷೆಗಳನ್ನು ಕೊಟ್ಟು ನನ್ನನ್ನು ಕುರೂಪಿಯನ್ನಾಗಿ ಮಾಡಿ ಹೊಡೆದು ಹಾಕಿದ. ಹಾಗಾಗಿ ನನ್ನ ಇಚ್ಛೆ ಪೂರ್ತಿಯಾಗಬೇಕು ಅಂತಾದರೆ ನೀನು ಹೋಗಬೇಕು, ಸೀತೆಯನ್ನು ಅಪಹಾರ ಮಾಡಿ ತರಬೇಕು, ಆಗ ಮಾತ್ರ ನನಗಾದಂತಹ ಶಿಕ್ಷೆಗೆ ಪ್ರಾಯಶ್ಚಿತ್ತ ಆಗ್ತದೆ ಅಂತ ಒಮ್ಮೆ ಹೋಗಿ ಏನೂ ಬೇಡ ಅಂತ ಹಿಂದೆ ಬಂದಂತಹ ರಾವಣನನ್ನು ಶೂರ್ಪಣಕ್ಕೆ ಮತ್ತೆ ಯುದ್ಧ ಸನ್ನದ್ಧನಾಗುವಂತೆ ಮಾಡ್ತಾಳೆ. ಸರಿ, ತನ್ನ ಗ್ಯಾರೇಜ್ ವಾಹನ ಶಾಲೆಗೆ ಹೋಗ್ತಾನೆ ರಾವಣ, ದೊಡ್ಡ ವಾಹನವನ್ನು ಹತ್ತಿ ಎಲ್ಲ ನೋಡ್ತಾ ನೋಡ್ತಾ ಪುನಃ ಮಾರೀಚನ ಬಳಿಗೆ ಬರ್ತಾನೆ. ರಾವಣನನ್ನು ನೋಡಿದ ತಕ್ಷಣವೇ ಮಾರೀಚ ಹೆದರಿ ಬಿಡ್ತಾನೆ, ಇದು ಏನೋ ಹೊಸ ಅಪ್ಲಿಕೇಶನ್, ಹೊಸ ಬೇಡಿಕೆಯ ಜೊತೆಯಲ್ಲಿ ಇವ ಬಂದಿದ್ದಾನೆ ಅಂತ ಮತ್ತೆ ಮಾತುಕತೆ ಎಲ್ಲ ಆಗ್ತದೆ. ಮಾರೀಚನ ಹತ್ರ ರಾವಣ ಹೇಳ್ತಾನೆ, ನೀನು ಮೊನ್ನೆ ಮಾತಾಡುವಾಗ ಹೇಳಿದ್ದಲ್ಲ, ನೀನು ಜಿಂಕೆಯ ವೇಷ ಹಾಕಿಕೊಂಡು ರಾಮನ ಹತ್ರ ಹೋದದ್ದು, ಎಲ್ಲ ಪೆಟ್ಟು ತಿಂದದ್ದು ಅಂತ. ಇವ ಎಕ್ಸ್ಪರ್ಟ್, ಮಾರೀಚ ಬೇರೆ ಬೇರೆ ವೇಷ ಹಾಕಿ ತಿರುಗಾಡುವುದರಲ್ಲಿ ಭಾರಿ ಎಕ್ಸ್ಪರ್ಟ್. ಹಾಗೆಯೇ ಇನ್ನೊಂದು ಬಾರಿ ಸವರ್ಣಸ್ತ್ವ ಮೃಗೋ ಭೂತ್ವ ಚಿತ್ರೋ ರಜತ ಬಿಂದುವಿಹಿ, ಒಳ್ಳೆ ಚಿನ್ನದ ಬಣ್ಣದ ಮಿಸುನಿ ಜಿಂಕೆ, ಚಿನ್ನದ ಬಣ್ಣದ ಜಿಂಕೆಯ ವೇಷದಲ್ಲಿ ಚಿತ್ರೋ ರಜತ ಬಿಂದುವಿಹಿ, ಆ ಒಳ್ಳೆ ಒಳ್ಳೆ ಬಿಳಿಯ ಬಿಂದುಗಳು ಪಟ್ಟಿಗಳು ಅದರಲ್ಲಿ ಬೇಕು. ಆಶ್ರಮೇ ತಸ್ಯ ರಾಮಸ್ಯ ಸೀತಾಯಾಹ ಪ್ರಮುಖೇಚರ, ಸೀತೆಯ ಮುಂದೆ ಹಾಗೆ ಸುತ್ತಾಡ್ತಾ ಸುತ್ತಾಡ್ತಾ ಇರು. ಆಗ ಆ ರಾಮ ಜಿಂಕೆಯನ್ನು ಪಡೀಲಿಕ್ಕೋಸ್ಕರ ಹೋಗ್ತಾನೆ, ರಾಮನನ್ನು ದೂರ ಕರ್ಕೊಂಡು ಹೋಗು, ರಾಮ ದೂರ ಹೋದ ಹೊತ್ತನ್ನು ನೋಡಿ ನಾನು ಸೀತೆಯನ್ನು ಅಪಹರಿಸ್ತೇನೆ ಅಂತ ರಾಮ ಮಾರೀಚನಿಗೆ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಮಾರೀಚ ಹೇಳ್ತಾನೆ, ಒಂದು ನಿಮಿಷ ಹೇಳಿದ ಕೆಲಸ ಎಲ್ಲ ಇರಲಿ, ನನಗೆ ಮೊದಲು ರಾವಣ ನಿಮಗೆ ಈ ಇದನ್ನು ಹೇಳಿದವರು ಯಾರು ಹೇಳು, ನನಗೆ ಅವನಿಗೆ ಬಡಿಬೇಕು, ಹೇಳು ನಿನಗೆ ಈ ಬುದ್ಧಿ ಕೊಟ್ಟಿದ್ದಾನಲ್ಲ ಸೀತೆಯನ್ನು ಕದ್ದುಕೊಂಡು ಬಾ, ಸೀತೆಯನ್ನು ಅಪಹಾರ ಮಾಡು ಅಂತ ನಿನಗೆ ಯಾರು ಬುದ್ಧಿ ಕೊಟ್ಟಿದ್ದಾರೆ ಅವರು ಯಾರು ಅಂತ ನನಗೆ ಮೊದಲು ಹೇಳು. ಸೀತಾಂ ಇಹಾನಯಸ್ವೇತಿ ಕೋ ಬ್ರವೀತಿ ಬ್ರವೀಷಿಮೆ ರಕ್ಷೋ ಲೋಕಸ್ಯ ಸರ್ವಸ್ಯ ಕಶೃಂಗಂ ಚೇತುಮಿಚ್ಚತಿ, ನಿನಗೆ ಈ ಬುದ್ಧಿ ಕೊಟ್ಟವರು ಯಾರು, ಯಾಕೆ ಅಲ್ಲ ನೀನು ರಾಮನ ಹತ್ರ ಹೋಗಿ ಸೀತೆಯನ್ನು ಅಪಹಾರ ಮಾಡಿದ್ರೆ ಬದುಕಿ ಉಳಿಲಿಕ್ಕುಂಟು. ಇದು ಮಾರೀಚ ರಾವಣನ ಮುಂದೆ ರಾಮನ ಗುಣಗಳನ್ನು ಹೇಳುವಂಥದ್ದು.
ನೀನು ಬದುಕಿ ಉಳಿಲಿಕ್ಕುಂಟ. ರಕ್ಷೋ ಲೋಕಸ್ಯ ಸರ್ವಸ್ಯ ಕಶೃಂಗಂ ಚೇತುಮಿಚ್ಚತಿ. ಇಡೀ ರಾಕ್ಷಸ ಸಮೂಹಕ್ಕೆ ಕೊಂಬು, ಶೃಂಗಪ್ರಾಯನಾಗಿರುವಂತಹ ನೀನು ಸೀತೆಯನ್ನು ಅಪಹಾರ ಮಾಡಿದರೆ ಹೋಗಿಬಿಡ್ತದೆ, ಇಡೀ ರಾಕ್ಷಸ ಲೋಕದ ಒಂದು ದೊಡ್ಡ ಹೆಮ್ಮೆ ನಾಶ ಆಗಿಬಿಡ್ತದೆ. ಹಾಗಾಗಿ ನೀನು ರಾಮನ ತಂಟೆ ಹೋಗುವುದು ಬೇಡ. ರಾಮ ಮಾರೀಚ ಏನು ಹೇಳ್ತಾನೆ ಗೊತ್ತಿಲ್ಲ. ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಮಿವ ವಾಸವ. ರಾವಣನ ಮುಂದೆ ಹೇಳಬೇಕಾದ್ರೆ ಎಷ್ಟು ಧೈರ್ಯ ಬೇಕು ನೋಡಿ. ಅವ ಸಾಯುವುದು ಅಂತ ತೀರ್ಮಾನ ಮಾಡಿಯೇ ಮಾತಾಡ್ತಾ ಇರೋದು, ಇಲ್ಲದಿದ್ದರೆ ಅದಾಗಲಿಲ್ಲ. ಇದು ಮಾರೀಚ ಹೇಳುವಂಥ ಕಾವ್ಯದ ದೃಷ್ಟಿಯಿಂದ ಇದು ಅದ್ಭುತ. ತನ್ನ ಶತ್ರುವಿನ ಗುಣವನ್ನು ತನ್ನ ಮಿತ್ರನ ಮೂಲಕವಾಗಿ ತನ್ನ ಮುಂದೆಯೇ ಹೇಳಿಸುವಂಥದ್ದು. ರಾವಣನ ಶತ್ರು ರಾಮ, ಮಾರೀಚ ರಾವಣನ ಮಿತ್ರ. ತನ್ನ ಮಿತ್ರ ತನ್ನ ಶತ್ರುವಿನ ಗುಣವನ್ನು ತನ್ನ ಮುಂದೆ ಹೇಳು. ರಾಮೋ ವಿಗ್ರಹವಾನ್ ಧರ್ಮ, ಅದು ಶಾಶ್ವತವಾಗಿ ನಿಂತಹ ಮಾತು ಹೇಳಿದ್ದು ಮಾರೀಚ. ರಾಮೋ ವಿಗ್ರಹವಾನ್ ಧರ್ಮ, ನೀನು ಎಳೆಸಿದ ಹಾಗೆ ಕೆಟ್ಟವನಲ್ಲ, ಸಾಧು ಒಳ್ಳೆಯ. ಅವ ಅಪ್ಪನಿಗೆ ಮೋಸ ಮಾಡಿದ, ಅಮ್ಮನಿಗೆ ಸತ್ಯ ಪರಾಕ್ರಮ, ಅವ ಹಾಗೆಲ್ಲ ಮೋಸ ಮಾಡುವಂಥದ್ದಲ್ಲ. ಕೇವಲ ಅಯೋಧ್ಯೆಗೆ ಅಂತ ತಿಳಿಬೇಡ ರಾವಣ. ರಾಜ ಸರ್ವಸ್ಯ ಲೋಕಸ್ಯ, ಇಡೀ ದೇಶದ ಇಡೀ ಲೋಕದ ಒಡೆತನ ಅದು ರಾಮನ ಪಾಲಿಗಿರುವಂಥದ್ದು. ಹಾಗಾಗಿ ಅಂತಹ ರಾಮನ ಸುದ್ದಿಗೆ ನೀನು ಹೋಗುವುದು ಬೇಡ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ರಾವಣ ಮಾತು ಕೇಳುವುದಿಲ್ಲ, ಮತ್ತೆ ಬೇರೆ ಬೇರೆ ಹೇಳ್ತಾನೆ. ನೋಡು, ಈಗಲ್ಲ, ನನ್ನ ಅನುಭವ ಹೇಳ್ತೇನೆ. ಊನ ಷೋಡಶ ವರ್ಷೋಯಂ ಅಂತ ದಶರಥ ಹೇಳಿದ್ದು, ಇಲ್ಲಿ ಹೇಳ್ತಾನೆ ಊನ ದ್ವಾದಶ ವರ್ಷೋಯಂ ಅಂತ. ಮತ್ತೂ ಕೂಡ ರಾಮನನ್ನು ಸಣ್ಣ ಚಿಕ್ಕವನನ್ನಾಗಿ ಮಾಡ್ತಾನೆ, ಪರಾಕ್ರಮ ಹೆಚ್ಚಿಸ್ಲಿಕ್ಕೆ ಅಷ್ಟೇ. ಆ 12 ವರ್ಷ ಇರುವಾಗ ವಿಶ್ವಾಮಿತ್ರರ ಹತ್ರ ನಾನು ಹೋಗಿದ್ದಾಗ ಆಗ ನಾನು ರಾಮನನ್ನು ನೋಡಿದ್ದೆ. ಆಗಲೇ ನಾನು ಅವನಿಂದ ಪೆಟ್ಟು ತಿಂದಾಗಿತ್ತು. ಮತ್ತೆ ಏನು ಬೇಡ ಅಂತ ನಾನು ತೆಪ್ಪಗಿದ್ದೆ. ತೆಪ್ಪಗಿದ್ರೆ ಯಾರ ಸುದ್ದಿಗೆ ಹೋಗಲಿಲ್ಲ. ಮತ್ತೆ ಒಂದಷ್ಟು ಸಮಯ ಮಾಡಿದ ನಂತರ ದಂಡಕಾರಣ್ಯಕ್ಕೆಲ್ಲ ಬಂದು ನನ್ನಷ್ಟಕ್ಕೆ ನಾನು ನನ್ನ ಕೆಲಸಗಳು, ಏನು ಕೆಲಸಗಳನ್ನು ಮಾಡ್ತಾ ಇದ್ದಿ, ಯಾರೆಲ್ಲ ತಾಪಸಿಗಳಿದ್ದಾರೆ ಅವರನ್ನು ಹಿಡಿಯೋದು, ಮಾಂಸ ತಿನ್ನೋದು, ರಕ್ತ ಕುಡಿಯೋದು, ಹಾಗೆ ನಾನು ಯಾರಿಗೂ ತೊಂದರೆ ಎಲ್ಲ ಕೊಡ್ತಾ ಇರಲಿಲ್ಲ. ನನ್ನ ಕೆಲಸಗಳನ್ನು ಸಣ್ಣ ಯಾರಾದರೂ ಸಿಕ್ಕಿದ್ರೆ ರಕ್ತ ರುದಿರಾಣಿ ಪಿಬಂತೇಶಾಂ ತನ್ನ ಮಾಂಸಾನಿಜ ಭಕ್ಷೇನ, ಅಷ್ಟೇ ಅವರ ನೇತ್ರ ಕೊಡೋದು, ಮಾಂಸ ತಿಂದು ಬದುಕ್ತಾ ಇದ್ದೆ. ನಾನು ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ. ಹೀಗಿದ್ದೆ. ಮತ್ತೆ ರಾಮನ ಸುದ್ದಿಗೆ ಹೋದಾಗ ನನ್ನನ್ನು ಬಾಣದಿಂದ ಶರೇಣ ಮುಕ್ತೋ ರಾಮೇಣ ಕಥಂಚಿತ್ ಪ್ರಾಪ್ಯ ಜೀವಿತಂ. ರಾಮನ ಬಾಣದ ಪೆಟ್ಟು ನನಗೆ ನಾಟಿತಲ್ವ, ಎರಡನೇ ಸಲ ಹೇಗೋ ಬದುಕಿ ಉಳಿದೆ. ಇನ್ನು ರಾಮನ ಬಾಣದ ಪೆಟ್ಟಿನಿಂದ ನಾನು ಬದುಕಿ ಉಳಿಬೇಕು, ಈ ಹಿಂಸೆ ಮಾಡಿದರೆ ಸಾಧ್ಯ ಇಲ್ಲ. ಪ್ರವೃತ್ತೋಹಂ ತಾಪಸ ವೇಷೇಣ, ಮತ್ತೆ ತಾಪಸದ ನಾನು ಸನ್ಯಾಸಿ ವೇಷವನ್ನು ಹಾಕಿದ್ದೆ. ಆ ಕಾಲದಲ್ಲಿದ್ದುದು ಸಮಾಜದಲ್ಲಿ ಗೌರವವನ್ನು ರಕ್ಷಣೆಯನ್ನು ಪಡ್ಕೊಳ್ಬೇಕಾದ್ರೆ ಕೇಸರಿ ಬಟ್ಟೆಯನ್ನು ಹಾಕಿಕೊಂಡ್ರೆ ಆಯ್ತು. ಮಾರೀಚ ಮಾಡಿದ್ದು ಅದನ್ನು, ಈಗಲೂ ನಡೀತಾ ಇರೋದು ಅದು ಎಷ್ಟೋ ಜನ. ಹಾಗೆ ತಾಪಸ ವೇಷೇಣ ನಾನು ಬದುಕಿ ಉಳಿದೆ, ಮತ್ತೆ ರಾಮನ ತಂಟೆಗೆ ಹೋಗಲಿಲ್ಲ. ಒಂದಷ್ಟು ಕಾಲ ನಾನು ಹೀಗೆಲ್ಲ ಬದುಕ್ತಾ ಇದ್ದೆ. ಈಗ ರಾಮನ ಕೈಯಿಂದ ಪೆಟ್ಟು ತಿಂದಂತಹ ಮಾರೀಚನ ಪರಿಸ್ಥಿತಿ ಹೇಗಾಯಿತು ಅಂತ ಕೇಳಿದರೆ ಅವ ಹೇಳ್ತಾನೆ, ನಾನು ಕಾಡಿನಲ್ಲಿದ್ದೇನೆ, ಆ ಪೆಟ್ಟಿನ ನೋವು ನನ್ನನ್ನು ಇನ್ನೂ ಕೂಡ ಮರೆತಿಲ್ಲ. ಅಪಿರಾಮ ಸಹಸ್ರಾಣಿ ವನೇ ಪಶ್ಯಾಮಿ ರಾವಣ. ಈ ಯಾವುದೆಲ್ಲ ನಾನು ಕಾಡಿನಲ್ಲಿ ಕೆಲಸಕ್ಕೆ ಹೋದರೂ ಕೂಡ ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ಅಪಿರಾಮ ಸಹಸ್ರಾಣಿ ವನೇ ಪಶ್ಯಾಮಿ ರಾವಣ. ವನದಲ್ಲಿ ನಾನು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ನನಗೆ ರಾಮನೇ ಕಾಣ್ತಾನೆ, ಬೇರೆ ಯಾವುದು ಕಾಣುವುದಿಲ್ಲ. ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ಚೀರಕೃಷ್ಣ ಜಿನಾಂಬರಂ ಗೃಹೀತ ಧನುಷಂ ರಾಮಂ ಪಾಶಹಸ್ತಂ ಇವಾಂತಕಂ. ದೊಡ್ಡ ಅನುಭೂತಿ ಮಾರೀಚನದ್ದು. ಅವ ಹೇಳ್ತಾನೆ, ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ, ಕಾಡಿನಲ್ಲಿ ತಿರುಗಾಡ್ಲಿಕ್ಕೆ ಹೋಗುವಾಗ ಪ್ರತಿಯೊಂದು ವೃಕ್ಷದಲ್ಲಿಯೂ ಕೂಡ ನನಗೆ ರಾಮ ಕಾಣ್ತಾನೆ. ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ, ಹೇಗೆ ಚೀರಕೃಷ್ಣಾಜಿನಾಂಬರಂ ಜಟಾವಲ್ಕಲವನ್ನು ಧರಿಸಿಕೊಂಡಂತಹ ರಾಮ ಕಾಣ್ತಾನೆ. ಗೃಹೀತ ಧನುಷಂ ರಾಮಂ ಪಾಶಹಸ್ತಂ ಇವಾಂತ. ಇಷ್ಟರವರೆಗೂ ಒಳ್ಳೆ ಬಂದ. ಗೃಹೀತ ಧನುಷಂ ರಾಮಂ ಪಾಶಹಸ್ತಂ ಇವಾಂತಕಂ. ಅವನಲ್ಲಿರುವಂತಹ ಆಸುರ ಸ್ವಭಾವ ಹೋಗಲಿ, ಆಸುರ ಸ್ವಭಾವ ಹೋಗದೇ ಇದ್ದದ್ರಿಂದ ಪಾಶಹಸ್ತಂ ಇವಾಂತಕಂ ಅನ್ನುವಂತಹ ಭಾವನೆ ಅವನ ಮನಸ್ಸಿನಲ್ಲಿ ಬಂತು. ಅಂತಹ ಭಯದಿಂದ ನಾನು ಬದುಕ್ತಾ ಇದ್ದೇನೆ, ಇನ್ನು ರಾಮನ ಸುದ್ದಿಗೆ ನಾನು ಈ ಬದುಕಿನಲ್ಲಿ ಹೋಗುವುದಿಲ್ಲ ಅನ್ನುವಷ್ಟು ಭಯ ಬಿಟ್ಟಿದ್ದೇನೆ. ಸತ್ಯ ಹೇಳಿಯ ರಾವಣ, ನಿನ್ನ ಹತ್ರ ಮಾತ್ರ ಹೇಳ್ತೇನೆ, ಯಾರ ಹತ್ರ ಹೇಳಬೇಡ. ರಾಮ ಬಿಡು, ನಮಗೀಗ ರಾ ಹೇಳಿದರೆ ಹೆದರಿಕೆ ಆಗ್ತದೆ. ರಾಮ ಪೂರ್ತಿ ಹೆಸರು ರಕಾರಾದೀನಿ ನಾಮಾನಿ ರಾಮತ್ರಸ್ತಾನಿ ರಾವಣ
ರತ್ನಾನಿಚ ರಥಾಶ್ಚೈವ ಮಿತ್ರ ಸಂಜನಯಂತಿಮೆ. ನನಗೆ ರತ್ನ ಅಂತ ಹೇಳುವಾಗ ಮೊದಲು ರಾ ಬರ್ತದಲ್ಲ, ಅದಕ್ಕೆ ಹೇಳಿದ್ರೆ ಭಯ ಆಗ್ತದೆ. ರತ್ನಾನಿಚ ರಥ ಹೇಳುವಾಗ ಮೊದಲು ರಾ ಬರ್ತದಲ್ಲ, ಆ ರಾ ಕೇಳಿದ್ರೆ ನನಗೀಗ ಭಯ ಆಗ್ತದೆ. ಅಷ್ಟು ಹೆದರಿ ಬಿಟ್ಟಿದ್ದೇನೆ, ನನ್ನನ್ನು ಭಯ ಬೀಳಿಸಿದೆ. ಹಾಗಾಗಿ ದಮ್ಮಯ್ಯ ಅವನ ಸುದ್ದಿಗೊಂದು ಹೋಗ್ಬಿಟ್ಟು ಮತ್ತೆ ಉಪದೇಶ ಕೊಟ್ಟ. ಎಂತ ಗೊತ್ತು, ಪರದಾರಾಭಿಮರ್ಷಾತ್ತು ನಾನೇ ಪಾಪತರಂ ಮಹತ್, ಇನ್ನೊಬ್ಬರ ಹೆಂಡತಿಗೆ ಕಣ್ಣು ಹಾಕುವಷ್ಟು ದೊಡ್ಡ ಪಾಪ ಯಾವುದಿಲ್ಲ ಅಂತ ಪುಟಿನ್ ಹೇಳಿದ ಯುದ್ಧ ಮಾಡಬಾರ್ದು ಅಂತ. ಹಾಗೆ ಇವಾಗ ಹೇಳೋದು, ಈಗ ಇನ್ನೊಬ್ಬರ ಹೆಂಡತಿಗೆ ಕಣ್ಣು ಹಾಕಬಾರದು ಅಷ್ಟು ದೊಡ್ಡ ಪಾಪ ಯಾವುದೂ ಇಲ್ಲ. ಅಂತಹ ಸುದ್ದಿಗೆ ಹೋದರೆ ಎಲ್ಲ ನಾಶ ಆಗಿ ಹೋಗ್ತದೆ ರಾವಣ. ಅದೆಲ್ಲ ಬೇಡ, ಎಲ್ಲ ಬಿಟ್ಟು ಬಿಡು. ಒಂದು ವೇಳೆ ಸ್ಥಿರವಾದಂತಹ ಯದಿ ಭೋಕ್ತು ಇಚ್ಛಿಸಿ, ನೀನು ದೊಡ್ಡದಾದಂತಹ ಬದುಕನ್ನು ಬದುಕಬೇಕು ಅಂತ ಬಯಸಿದ್ರೆ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನುವಂತಹ ಇಚ್ಛೆ ಇದ್ರೆ ರಾವಣನ ಸುದ್ದಿ ಬೇಡ, ಮರ್ತು ಬಿಡು. ನಿನ್ನಷ್ಟಕ್ಕೆ ನೀನಿರು, ಅವನಷ್ಟಕ್ಕೆ ಆವ ಇರಲಿ, ಹೋಗಿಬಿಡು, ಸುದ್ದಿಗೆ ಹೋಗಬೇಡ. ಮೊದಲ ಉಪದೇಶ ಕೇಳಿದ್ದ, ಎರಡನೇ ಉಪದೇಶ ರಾವಣ ಕೇಳುವುದಿಲ್ಲ. ಹೇಳ್ತಾನೆ, ಅಪಾಯಮ್ಮ ಉಪಾಯಮ್ಮ ಕಾರ್ಯಸ್ಯಾಸ್ಯ ವಿನಿಶ್ಚಯೇ ಸಂಪೃಷ್ಟೇನ ಚ ವಕ್ತವ್ಯಂ ಸಚಿವೇನ ವಿಪಶ್ಚಿತ. ನೀನೆಂತ, ನಾನು ಕೆಲಸಕ್ಕಿಟ್ಟಂತಹ ಜನನು, ನನ್ನ ಮಂತ್ರಿಯೋ ಸಚಿವನೋ ಏನೋ ಒಬ್ಬ ನೀನು ಅಲ್ವಾ. ಯಾವಾಗ ದೊರೆ ಒಂದು ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ನೀನು ಸರಿಯಾದ ಉತ್ತರವನ್ನು ಹೇಳಬೇಕಲ್ಲದೆ ನನ್ನನ್ನು ನೀನು ನಿಷೇಧಿಸಬಾರ್ದು, ನಾನು ಮಾಡಬಾರ್ದು ಅಂತ ಹೇಳಬಾರ್ದು. ಅದು ಮಾಡಲಿಕ್ಕೆ ಬೇಕಾದ ಸಹಕಾರವನ್ನು, ದಾರಿಯನ್ನು, ಮಾರ್ಗವನ್ನು ನೀನು ತೋರಿಸಿಕೊಡಬೇಕಲ್ಲದೆ ನನಗೆ ವಿರುದ್ಧವಾದಂತಹ ಉಪದೇಶವನ್ನು ನೀನು ಮಾಡಬಾರ್ದು. ನನಗೆ ಕೆಲಸ ಆಗಬೇಕು, ಏನು ದಾರಿ ಅದನ್ನು ತೋರಿಸಿ ಸಿದ್ಧನಾಗು ಅಂತ ರಾವಣ ಮಾರೀಚನಿಗೆ ಹೇಳ್ತಾನೆ. ಬ್ರಾಹ್ಮಣಿ ನನಗೆ ತೋರಿಸಿಕೊಡು ಅಂತ ಹೇಳ್ತಾನೆ. ಆಗ ಮಾರೀಚ ಆಯಿತು ಅಂತ ಒಪ್ಪಿಕೊಳ್ತಾನೆ, ತಾಯಿಲಿಕ್ಕೆ ಸಿದ್ಧನಾಗ್ತಾನೆ ಅಲ್ಲುವರಿಗೆ ಪ್ರಕರಣ ಮುಗೀತದೆ. ಹನುಮಾನ್ ನಾಟಕಕಾರ ಈ ಸಂದರ್ಭದಲ್ಲಿ ಒಂದು ಶ್ಲೋಕ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ. ಈ ಮಾರೀಚ ಸಾಯ್ಬೇಕು ಅಂತ ನಿಶ್ಚಯ, ಹೇಗಾದರೂ ಇನ್ನು ಸಾಯುತ್ತೆ. ಎರಡು ಆಪ್ಷನ್, ರಾವಣನ ಕೆಲಸ ಮಾಡದೇ ಹೋದರೆ ರಾವಣ ಕೊಲ್ತಾನೆ, ಕೆಲಸಕ್ಕೆ ಹೋದರೆ ರಾಮ ಕೊಲ್ತಾನೆ. ರಾಮಾದಪಿ ಚ ಮರ್ತವ್ಯಂ ಮರ್ತವ್ಯಂ ರಾವಣಾದಪಿ, ಸಾವು ನಿಶ್ಚಯ, ಹೇಗೆ ಸಾಯ್ಬೇಕು ಅಂತ ತೀರ್ಮಾನ ಆಗಲಿಲ್ಲ ಅಷ್ಟೇ. ಒಂದ ರಾವಣ ಒಂದ ರಾಮ. ರಾಮಾದಪಿ ಚ ಮರ್ತವ್ಯಂ ಮರ್ತವ್ಯಂ ರಾವಣಾದಪಿ ಉಭಯೋ ಯದಿ ಮರ್ತವ್ಯಂ ವರಂ ರಾಮೋ ನ ರಾವಣ. ಇಬ್ಬರ ಕೈಯಲ್ಲಿ, ಯಾರಾದರೂ ಒಬ್ಬರ ಕೈಯಲ್ಲಿ ಸಾಯ್ಬೇಕು. ಈ ದರಿದ್ರ ರಾವಣನ ಕೈಯಲ್ಲಿ ಸತ್ತು ನಾವು ನರಕಕ್ಕೆ ಹೋಗುವುದಕ್ಕಿಂತ ರಾಮನ ಕೈಯಲ್ಲಿ ಸತ್ತು ಮೋಕ್ಷ ಪಡೆಯುವಂಥದ್ದು ಒಳ್ಳೆಯದು ಅಂತ ವರಂ ರಾಮೋ ನ ರಾವಣ ಅಂತ ಮಾರೀಚ ತೀರ್ಮಾನ ಮಾಡ್ತಾನೆ. ಅದಕ್ಕೆ ಸರಿಯಾಗಿ ಜಿಂಕೆಯ ವೇಷ, ಹಿಂದೆ ಹಾಕಿದ್ದ ಕಾಸ್ಟ್ಯೂಮ್ ಎಲ್ಲ ಇತ್ತು, ಅದನ್ನೆಲ್ಲ ಹಾಕಿಕೊಂಡು ಸೀತೆಯ ಆಶ್ರಮಕ್ಕೆ ಹೊರಟು ನಿಲ್ತಾನೆ ಅನ್ನುವಲ್ಲಿಗೆ 20 ಸರ್ಗಗಳು ಮುಗಿಯಿತು. ಇದು ತುಂಬ ಕಷ್ಟದ ಭಾಗಗಳು ಈ ಮಹಾಭಾರತ ರಾಮಾಯಣದಲ್ಲಿ. ಆ ತುಂಬ ಯುದ್ಧದ ವರ್ಣನೆಗಳು, ತುಂಬ ಅವರು ಯಾವ ರೀತಿಯಲ್ಲಿ ಆಯುಧಗಳನ್ನು ಪ್ರಯೋಗ ಮಾಡಿದರು, ಅದಕ್ಕೆ ಏನು ಉತ್ತರ ಕೊಟ್ಟ, ಸುಮಾರು 2-3 ಸರ್ಗಗಳು ಅದರಲ್ಲೇ ಕಳೆದು ಹೋಗ್ತದೆ. ಸಂಭಾಷಣೆಗಳಾಗಲಿ, ವಿವರಣವಾದಂತಹ ಅಂಶಗಳು ತುಂಬ ಕಡಿಮೆ ಇರುವುದರಿಂದ ಕಷ್ಟದ ಭಾಗಗಳು ಇನ್ನು ಮುಂದೆ ಇರುವಂಥದ್ದು. ಅಂತೂ ಇಡೀ ರಾಮಾಯಣದ ಒಂದು ಮಹತ್ವದ ಘಟ್ಟ ಶೂರ್ಪಣಕೆ ಬಂದು ರಾವಣನಿಗೆ ಉಪದೇಶ ಮಾಡಿ ಶೂರ್ಪಣಕೆಯ ಮಾತಿನ ಪ್ರಕಾರದಲ್ಲಿ ಮಾರೀಚನ ಬಳಿಗೆ ಸಾಗಿ ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಬೇಕಾದಂತಹ ದೊಡ್ಡ ಪೂರ್ವರಂಗ ಈ 20 ಸರ್ಗಗಳಲ್ಲಿ ನಡೀತದೆ. ಇನ್ನು ಮುಂದೆ ಮಾರೀಚ ಜಿಂಕೆಯ ವೇಷದಿಂದ ಆಶ್ರಮಕ್ಕೆ ಹೋಗುವಂಥದ್ದು, ರಾವಣ ಸೀತಾಪಹಾರವನ್ನು ಮಾಡುವಂತಹ ಪ್ರಸಂಗಗಳನ್ನು ನೋಡಲಿಕ್ಕುಂಟು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.